बुद्धियुक्ताः हि कर्मजं फलं त्यक्त्वा मनीषिणः जन्म बंध विनिर्मुक्ताः पदं गच्छन्ति रामयम्। ಬುದ್ಧಿಯಿಂದ ಕೂಡಿದ ಬುದ್ಧಿ ಬರಬೇಕು ನಮಗೆ, ಬುದ್ಧಿ ಪ್ರಧಾನ. ಬುದ್ಧಿಯನ್ನು ಬಳಸಿ ಉಪಾಯವನ್ನು ತಿಳ್ಕೊಂಡು ಆ ಬುದ್ಧಿ ಯೋಗ, ಅದರಿಂದ ಜ್ಞಾನ ಪಡೆಯುವವರೇ ಶ್ರೇಷ್ಠ ಅಂದರು. ಅಲ್ಲಿ ಉತ್ತರ ಕೊಡ್ತಾ ಇದ್ದಾರೆ, ಬುದ್ಧಿಯುಕ್ತಾ ಏವ ಅಂದರೆ ಚೆನ್ನಾಗಿ ಜ್ಞಾನವನ್ನು ಸಂಪಾದನೆ ಮಾಡಿ ಆ ಜ್ಞಾನದಿಂದ ಕೂಡಿಕೊಂಡಿರುವವರು ಮಾತ್ರ ಒಂದು ಕೆಲಸ ಮಾಡ್ತಾರಂತೆ. ಚೆನ್ನಾಗಿ ತಿಳ್ಕೊಂಡವರು ಅವರ ಸಾಧನೆ ವಿಚಿತ್ರವಾಗಿ ನಡೀತಾ ಇರುತ್ತೆ. ಪಕ್ಕದಲ್ಲಿದ್ದವರಿಗೆ ಎಣಿಸಲಿಕ್ಕೂ ಸಾಧ್ಯವಿಲ್ಲ. ಅಂಥ ಅದ್ಭುತ ಸಾಧನೆಗಳಾಗ್ತಾ ಇರುತ್ತೆ. ಯಾಕೆ? ಜ್ಞಾನ ಬುದ್ಧಿಯುಕ್ತ. ಅವರೇನು ಮಾಡುತ್ತಾರೆ ಅಂದರೆ ಫಲಂ ತ್ಯಕ್ವಾ ಕರ್ಮಜಂ, ಕರ್ಮದಿಂದ ಹುಟ್ಟಿದ ಫಲವನ್ನ ದೂರಕ್ಕೆ ತಳ್ಳಿಬಿಡ್ತಾರಂತೆ. ಯಾಕೆ? ಫಲದ ಮೇಲೆ ಆಸೆಯಿಂದ ಕರ್ಮ ಮಾಡಲ್ಲ. ಇದು ದೊಡ್ಡದು ನೋಡಿ, ಫಲದ ಮೇಲೆ ಕರ್ಮದ ಫಲದ ಮೇಲೆ ಆಸೆ ಇಲ್ಲದೆ, ಚೂರೂ ಆಸೆ ಇಲ್ಲದೆ ಕರ್ಮವನ್ನ ಮಾಡುವುದು ಅಭ್ಯಾಸ ಮಾಡಬೇಕು. ಭಗವಂತ ಮಾಡಿಸ್ತಾನೆ ನಮ್ಮಿಂದ. ಹಾಗಾದರೆ ಬೆಳಿಗ್ಗೆದ್ದು ಸ್ನಾನ ಮಾಡಿದವು, ಅದಕ್ಕೆ ಫಲ ಕೇವಲ ನೀ ಪ್ರೀತನ ಅದು ಅಲ್ವಾ? ನಾನಾ ಫಲ ಬೇಡ, ಕೇವಲ ನೀ ಪ್ರೀತನಾದು. ನಂತರ ಬಟ್ಟೆ ಉಟ್ಟುವ ನೀ ಪ್ರೀತನಾದು. ದೇವ ಅಂದ, ನೀ ಬಟ್ಟೆ ಒಟ್ಟರೆ ನಾನೇನು ಪ್ರೀತನಾಗೋದು? ನಿನ್ ಬಟ್ಟೆ ನೀನೊಟ್ಟಿಯ, ನಾನೇನು ಪ್ರೀತನಾಗಲಿ? ಅವಾಗಂದ್ರು ಒಂದೊಂದು ಕರ್ಮದಲ್ಲೂ ಕೂಡ ಜ್ಞಾನ ಸೇರಿತ ಅಪರೂಪದ ಫಲ ಅಂದ್ರು. ನಿಮ್ದೇ ಬಟ್ಟೆ ಯಾರಿಲ್ಲ ಅಂದ್ರು, ನೀವೇ ಹುಟ್ಟಿರಿ ಸ್ನಾನ ಆದ ಮೇಲೆ. ಆ ಉಡುವ ಕಾಲಕ್ಕೆ ಚೂರು ಬುದ್ಧಿ ಬಳಸಬಾರದೆ ಏನು? ಅದಕ್ಕೆ ಸಾಧನೆ ಆಗಬೇಕಾದರೆ ಎರಡು ನೆನಪಿರಬೇಕು, ನಮ್ಮ ಸೈಜು 5754 ಅಲ್ಲ, ಜೀವನ ಸೈಜು, ಜೀವನ ಸೈಜು ಪರಮಾಣು, ಅದರಲ್ಲಿ ಕ್ವಾಲಿಫಿಕೇಶನ್ ಅಸ್ವತಂತ್ರ. ಈ ಎರಡೂ ನೆನಪಿದ್ರೆ ನಮ್ಮನ್ನ ಹೊತ್ತು ಈ ಶರೀರದ ಆಕಾರದಲ್ಲಿ ಭಗವಂತ ಮಾಡಿಸ್ತಾ ಇದ್ದಾನೆ ಅಂತ ಚೆನ್ನಾಗಿ ಅರ್ಥ ಆಗುತ್ತೆ. ಕೈಯಲ್ಲಿ ಕೈ, ಇಡೀ ಶರೀರದಲ್ಲಿ ತನ್ನ ಶರೀರವನ್ನಿಟ್ಟು ಭಗವಂತ ಬೆಳಿಗ್ಗೆ ಎದ್ದಾಗಲಿಂದ ರಾತ್ರಿ ಮಲಗೋ ಪರ್ಯಂತ, ಮಲಗಿದ ಮೇಲೆ ನಮ್ಮ ಮಲಗಿಸಿ ತಾನೇ ಇರುತ್ತಾನೆ. ಈ ಶರೀರದ ಆಕಾರದಲ್ಲಿ ವಿರಾಟ ರೂಪವನ್ನು ಧಾರಣೆ ಮಾಡಿ ಸದಾ ನಿಂತಿರುತ್ತಾನೆ. ಹಾಗಾದರೆ ದೇವರ ಪೂಜಾ ಮಾಡಿದರೆ ಒಳ್ಳೆ. ಯಾವ ದೇವರ ಪೂಜಾ ಮಾಡೋಣ? ಪೆಟ್ಟಿಗೆಯಲ್ಲಿರುವ ದೇವರ ಪೂಜಾ ಹೆಚ್ಚು ಕಾಲ ಮಾಡಲಿಕ್ಕಾಗಲ್ಲ ಅಲ್ವಾ? ಹಸಿವೆ ಆಗ್ತಾ ಇರುತ್ತೆ, ತುಂಬಾ ಕಾಲ ಮಾಡಲಿಕ್ಕಾಗಲ್ಲ. ಹಾಗಾದರೆ ಸದಾಕಾಲ ದೇವರ ಪೂಜಾ ಮಾಡಬೇಕಾದ್ರೆ ಸದಾಕಾಲ ನಮ್ಮದು ದೇವರಿರಬೇಕು. ಆತ ಕೃಷ್ಣಾಂಜನ ಕಟ್ಕೊಂಡು ಎಲ್ಲೋ ಮಡಿಯಲ್ಲಿ ಕೂತಿರ್ತಾನೆ, ಅಂತಹ ದೇವರನ್ನು ನಾವೇ ತಗೊಳ್ಳಿಕ್ಕಾಗುತ್ತೆ. ಅದಕ್ಕಂದ್ರೂ ನಮ್ಮ ಸುತ್ತೇ ದೇವರು ಸದಾ ಇದ್ದಾನೆ. ನಾವು ಮೈಲಿಗಿರಿದ್ರೂ ಅವನು ಮಡಿಲೇ ಇರ್ತಾನೆ. ನಾವು ಮೈಲಿಗಿರಿರ್ತೀವಿ, ಎಷ್ಟು ಸೂತಕದ ಮೈಲಿಗೆಯಲ್ಲಿದ್ದರೂ ನಿಮ್ಮನ್ನ ಹೊತ್ತ ದೇವ ಮಡಿಯಲ್ಲೇ ಇರ್ತಾನೆ. ಮತ್ತೆ ಅದಕ್ಕೆ ಹೇಳಿದ್ರು, ನಮ್ಮ ಸುತ್ತೂ ಇರುವ ಭಗವದ್ ರೂಪದ ಪೂಜೆ ಮಾಡುವುದು ಬಹಳ ಬಹಳ ಶ್ರೇಷ್ಠ, ಬಹಳ ಸುಲಭ. ಇವಾಗ ಸ್ನಾನ ಮಾಡಿದರಲ್ವ, ಯಾರಿಗೆ ಸ್ನಾನ? ನಮ್ಮ ಸುತ್ತೂ ಇರುವ ದೇವರಿಗೆ ಸ್ನಾನ. ವಸ್ತ್ರ ಉಟ್ರಲ್ಲ, ಯಾರಿಗೆ ಅಲ್ಲ? ನಾವು ನಮ್ಗೆ ದೇವ ಅಂತ. ನಿನ್ ಸೈಜ್ ಎಷ್ಟು? ಇಷ್ಟು. ಇಷ್ಟು ದೊಡ್ಡ ಸೀರೆ ಬೇಕಾ, ಇಷ್ಟು ದೊಡ್ಡ ಪಂಚೆ ಬೇಕಾ ನಿನ್ಗೆ ಉಡ್ಲಿಕ್ಕೆ?
ಎಷ್ಟು ತೊಂದು ಸಾಕು ನಿನ್ನ ಕಟ್ಟಿ ಬಿಸಾಡಲಿಕ್ಕೆ ಹೋಗ್ತಾನೆ. ಮತ್ತೆ ಎಷ್ಟು ದೊಡ್ಡದು ನಿನಗಯ್ಯ ನನ್ನ ಸುತ್ತೋ ಇರುವ ನಿನ್ನ ರೂಪಕ್ಕೆ ವಸ್ತ್ರ. ಏನ್ ಬರುತ್ತೆ ಗೊತ್ತಾ ನಿಮಗೆ? ತಿರುಪತಿಗೆ ಹೋಗಿದ್ದೀರಾ? ವಾರಕ್ಕೊಮ್ಮೆ ಸ್ನಾನ ಮಾಡಿಸ್ತಾರೆ ಸ್ವಾಮಿಗೆ, ಶುಕ್ರವಾರ ಶುಕ್ರವಾರ. ಆ ಬೆಳಿಗ್ಗೆ ನೋಡಬೇಕು ನೀವು, ಆ ಬೆಳಿಗ್ಗೆ ದೇವರ ವಸ್ತ್ರಗಳನ್ನು ತಲೆ ಮೇಲಿಟ್ಟುಕೊಂಡು ಮೆರವಣಿಗೆ ಬರುತ್ತಾರೆ ಸೇವಾಕರ್ತರು. ಒಂದೊಂದು ವಸ್ತ್ರ ಎಷ್ಟು ಸಾವಿರಾರು ರೂಪಾಯಿ ಇರುತ್ತೆ. ಅಯ್ಯೋ ಹೋಗ್ಲಿ ಬಿಡು ನಾ ಮಾಡಿಸ್ತೀವಿ ಅಂದ್ರೆ ನೋ ಅಂತಾರೆ. ವರ್ಷಗಳ ಗಟ್ಟಲೆ ಮೊದಲೇ ಬುಕ್ ಆಗಿದೆ, ನೀವು ಇವಾಗ ಹೋದ್ರೆ 20ನೇ ವರ್ಷಕ್ಕಿರುತ್ತೆ. ಯಾವುದು ಅಭಿಷೇಕ ಸೇವಾ? ಏನು ನಾ ಮಾಡಿಸ್ಬಿಡ್ತೀವಿ ಅಂದ್ರೆ ಹೋಗಿ ದೇವರನ್ನ ಕಾದ್ಕೊಂಡಿಲ್ಲ, ಲೈನ್ ಬಿದ್ದಿರೋ ಅಂತ ಕೇಳ್ತಾನೆ ಶ್ರೀನಿವಾಸ. ಯಾಕೆ ನಿನ್ನ ಮೀರಿದವರು ಲೈನಲ್ಲಿ ಕೂತಿದ್ದಾರೆ, ನೀನೇನ್ ಕುಂಸಾಡ್ ಹೋಗ ಹಾಕಿಂಗೆ ಅಂತಾರೆ. ನಾವೊಂದು ಅವನು ಸಿಗಲ್ಲ ಶ್ರೀನಿವಾಸ, ವಸ್ತ್ರ ಉಡಿಸ್ಬೇಕು, ಎಷ್ಟು ಫಲ ಅಲ್ವಾ? ಅವಾಗಂದ್ರು ಶ್ರೀನಿವಾಸ ನೀನು ಇಲ್ಲೇ ಯಾಕೆ ಬಂದು ಒದ್ದಾಡ್ತೀಯೋ ಮಹಾರಾಯ? ಆ ಶ್ರೀನಿವಾಸನೇ ನಿನ್ನ ಶರೀರದ ಸುತ್ತೂ ಇದ್ದಾನೆ, ಚೂರೂ ಡಿಫರೆನ್ಸ್ ಇಲ್ಲ, ಸೇಮ್ ಶ್ರೀನಿವಾಸ ಅಂದ. ನಿನಗೋಸ್ಕರ ನೀ ಉಡೋದೇ ನಮ್ಗೆ ಕೊಡು, ನಾವು ಉಡೋ ವಸ್ತ್ರ ನಿನಗೆ ವಸ್ತ್ರ ಅಂತ ಕೊಟ್ಟರೆ ಶ್ರೀನಿವಾಸನಿಗೆ ವಸ್ತ್ರ ಕೊಟ್ಟ ಫಲ. ನಿತ್ಯ ನೀ ಉಟ್ರೆ ಆದ್ರೆ ದಿನಾಗೂ ಉಡ್ತಾನೆ ಇದೀವಿ. ಎಷ್ಟು ವಯಸ್ಸಾಯ್ತು? 50 60 ಹುಟ್ಟಿದ್ದೆ ಹುಟ್ಟಿದ್ದೆ. ಆದ್ರೆ ಒಮ್ಮೆ ಅವನ ನೆನಪೇ ಬರಲಿಲ್ಲ ಅದಂದ್ರು. ಆ ಕರ್ಮ ಮಾಡುವಾಗ ಅವನ ನೆನಪೇ ಎಲ್ಲ ವಿಷಯ. ನಮ್ ಸುತ್ತೇ ಇದ್ದಾನೆ, ಒಳಗಿದ್ದಾನೆ, ನಾವೊಬ್ಬರೇ ಊಟ ಮಾಡ್ತಿದ್ವಿ, ಅವನ್ ನೆನಸೇ ಇಲ್ಲ. ಎಷ್ಟು ಇದಾಗುತ್ತಲ್ವಾ? ನೀವ್ ಪಕ್ಕದಲ್ಲಿ ಕೂತಿದ್ರೆ ಅವರೊಬ್ಬರೇ ಬತ್ತಿಟ್ಕೊಂಡು ತಂದ್ಬಿಟ್ರೆ ನಿಮ್ ಪಕ್ಕದಲ್ಲಿದ್ದವರು ನಿಮ್ಗೆ ಹಸಿವೆ ಹಾಕ್ತಾ ಇದೆ, ಅವರೊಬ್ಬರೇ ತಟ್ಟೆ ಕೈ ಹಿಂಗ್ ಮುಚ್ಚಿಟ್ಕೊಂಡು ತಿಂತಾ ಇದ್ರೆ. ಹಾಗೆ ಒಳಗೆ ದೇವರಿದ್ದಾಗ ತಗೊಳ್ಳೋ ಅಂತ ಕೇಳು ಕೇಳದೆ ಎಂಥ ನೀಚರಲ್ವ ನಾವು. ನಾವೊಂದು ಕಡೆ ಬೆಂಗಳೂರಲ್ಲಿ ಟ್ರೈನಿಗಾಗಿ ಕಾದಿದ್ದೆ. ಟ್ರೈನ್ ಮಾನು ಲೇಟ್ ಆಗಿ ಬರುತ್ತಲ್ವಾ, ಆದ್ರಿಂದ ಟ್ರೈನಿಗಾಗಿ ಕಾದಿದ್ದೆ ಲೇಟ್ ಅಂದ್ರು. ಇವಾಗ ಎಷ್ಟು? ಏ ಹೆಚ್ಚಿಲ್ಲ, 1.5 hours ಅಂದ್ರು. ಏನ್ ಮಾಡ್ಬೇಕು? ಕೂಡ್ಬೇಕು ಅಂದ್ರೆ ಎಲ್ಲಾ ಕೂತ್ಕೊಂಡಿದ್ರು, ಎಲ್ಲಾ ಜನ ಕೂತ್ಕೊಂಡಿದ್ರು, ಕುಳ್ಳಿಕ್ಕೂ ಜಾಗ ಇಲ್ಲ. 1.5 hours ಎಲ್ಲಿ ನಿಂತ್ಕೋಬೇಕು? ಕಳ ಕೂತ್ರೆ ಮತ್ತೆ ಸ್ನಾನ ಮಾಡಬೇಕು, ಆದ್ರಿಂದ ಯಾಕೆ ಎಲ್ಲ ಹೊಗಳಿರ್ತಾರೆ. ದೂರ ಪ್ಲಾಟ್ಫಾರ್ಮ್ ಕೊನೆಗೆ ಹೋಗಿ ಅಲ್ಲಿ ಕೂತಿರೋಣ, ಟ್ರೈನ್ ಬಂದಾಗ ಬರೋಣ ಅಂತ ಅಲ್ಲಿ ಹೋದೆ. ಅಲ್ಲಿ ನಾನೊಬ್ಬನೇ ಕೂತಿದ್ದೆ, ಒಂದೇ ಸೀಟ್ ಇದ್ದು ಕೂತಿದ್ದೆ. ಅಲ್ಲಿ ಕೂತ್ರೆ ಒಬ್ಬ ಭಿಕ್ಷಗಾರ ನಾನು ನೋಡಿದ್ದೆ, ನನ್ನ ಎದುರು ಭಿಕ್ಷೆ ಬೀಳ್ತಾ ಇದ್ದಾವ. ನಾನಲ್ಲಿ ಕೂತ್ಮೇಲೆ ನನ್ನ ಮುಂದೆ ಬಂದು ಕೂತ ಚೂಟ್ ದೂರದಲ್ಲಿ. ಅವನು ತಂದುಕೊಂಡ ಭಿಕ್ಷೆ ಬೇಡಿ ದುಡ್ಡುದ್ದ ಏನೋ ಆ ಹೋಟೆಲ್ ತಂದುಕೊಂಡಿದ್ದಾನೆ. ಆ ತಂದುಕೊಂಡು ತೆಗೆದು ಹೀಗಿಡ್ಲಿಕ್ಕೆ ಹೋದ, ನನ್ನ ನೋಡಿದ, ನೋಡಿ ತಿಂತೀರಾ? ನಾವು ಛಾಯ ನಿಂದೇನು ಅಲ್ಲ, ಆ ಭಾವನೆ ಕೊಟ್ಟು ತಿನ್ನಬೇಕು ಪಕ್ಕದವರಿಗೆ ಎಂಬ ಭಾವನೆ ನಿಜವಾಗಿ ನನ್ನ ಮನಸ್ಸರ ಕಲಕಿದಂಗಾಯಿತು. ಈ ಸಂಸ್ಕಾರ ನಮ್ಮಲ್ಲಿಲ್ಲ. ಅವನ ಭಿಕ್ಷಗಾರ ನಾವ. ಯಾಕೆ ನಮ್ಮ ಸ್ವಾಮಿ ನಮ್ಮ ಜೊತೆಗೆ ಇದ್ರೂ ಕೂಡ ಊಟ ಮಾಡೋ ಕಾಲಕ್ಕೆ ನೀನೊಂದು ತುತ್ತು ತಗೊಳ್ಳುವಂತ ಜನ್ಮದಲ್ಲಿ ಕೇಳಿಲ್ಲ ನಾವು. ಮತ್ತೆ ನಾವೆಂತ ಚಂಡ ಆಗ್ಬಿಡ್ರಿ, ಅವನೇ ವಾಸಿ ಅಲ್ವಾ? ಮತ್ತೆ ಇನ್ನಾದ್ರೂ ಕೊಡ್ತೀರಾ ಹುಡುಗ ಕಾಲಕ್ಕೆ? ಸ್ವಾಮಿ ತಗೊಳ್ಳೋ ಅಂತ ಕೊಡೋಣ. ಕೊಟ್ರೆ ತಗೊಂತಾರ ಪ್ರಶ್ನೆ. ದಾಸರು ಹೇಳಿದ್ರು, ಜನನಿ ಭೋಜನ ಸಮಯದಲ್ಲಿ ಕೈಯೊಟ್ಟು ವಂದದಲ್ಲಿ. ತಾಯಿ ಊಟ ಮಾಡುವಾಗ ಮಗು ಬೆನ್ನ ಹಿಂದೆ ಬಂದು ಅಮ್ಮ ಅಂತ ಕೇಳ್ತಾನಲ್ಲ, ಆ ಥರ ಸ್ವೀಕಾರ ಮಾಡ್ತಾ ಅಂತ ನಮ್ಮ ಸ್ವಾಮಿ. ಮತ್ತಾಕ್ರಿ ಕೊಡಬಾರದು? ಮತ್ತೆ ಊಟ ಮಾಡುವ ಕಾಲಕ್ಕೆ ಹೇಳ್ತಾರೆ, ಉಣುತುಣುತ ಮೈ ಮರೆದು ಕೃಷ್ಣಾರ್ಪಣವೆನದು ಕೈಗೊಂಬನರ್ಭಕ ಜನನಿ ಭೋಜನ ಸಮಯದಲ್ಲಿ ಕೈಯಟ್ಟು ಅಂದದಲ್ಲಿ. ಯಾಕಿಷ್ಟು ಭಾಗ್ಯ ಕಳ್ಕೊಂತಾ ಇದ್ದೀವಿ? ಕರ್ಮ ಮಾಡ್ತಾನೆ ಇದ್ದೀವಿ, ಬುದ್ಧಿ ಬಳಸಿಲ್ಲ. ಆ ಬುದ್ಧಿಯಿಂದ ಬಂದ ಜ್ಞಾನ, ಆ ಜ್ಞಾನ ಬಳಸಿಲ್ಲ. ಅದಕ್ಕೆ ಪ್ರತಿಯೊಂದು ಕರ್ಮದಲ್ಲೂ ಅವನನ್ನ ನೋಡಿ ಅವನ ಜೊತೆಗೆ ಆನಂದ ಪಡಬೇಕಾದವರು ನಾವು. ಅವನನ್ನ ಬಿಟ್ಟು 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 ಇರಲಿಕ್ಕೆ ಕಾರಣ ಏನಾಯಿತು? ಬರೀ ಕರ್ಮ, ಬುದ್ಧಿ ಇಲ್ಲದ ಕರ್ಮ. ಅದಕ್ಕೆ ಬುದ್ಧಿಯುಕ್ತ
ಚೆನ್ನಾಗಿ ಬುದ್ಧಿ ಇರುವಂತವರು ಅಂದ್ರೆ ಈ ಜ್ಞಾನ ಇರುವವರು ಕರ್ಮ ಮಾಡುವ ಕಾಲಕ್ಕೆ ಫಲದ ಕಡೆ ಗಮನ ಕೊಡಲ್ಲ. ಏನು ಫಲ? ಯಾರೋ ಅಂದ್ರು ಈ ತಿಂಗಳು ಬೆಂಡೆಕಾಯಿ ತಿಂದ್ರೆ ಮೋಕ್ಷಕ್ಕೆ ಹೋದಷ್ಟು ಫಲ ಅಂದ್ರು ಅಂದುಕೊಳ್ಳ. ಅದಕ್ಕೇನು ಕೂತ್ರಿ ನೀವು? ಅಲ್ಲ, ಬೆಂಡೆಕಾಯಿ ತಿಂದ್ರೆ ಸ್ವರ್ಗದಲ್ಲಿ 10,000 ವರ್ಷಗಳ ಕಾಲ ಇರ್ತಾರೆ. ಈ ತಿಂಗಳೆಲ್ಲ ಬರೀ ಬೆಂಡೆಕಾಯಿ ತಿನ್ಬೇಕು ವ್ರತ ಅಂದುಕೊಳ್ಳಿ. ಅವಾಗ ತಿಂದದ್ದೇ ತಿಂದಿದ್ದು, ಬೆಂಡೆಕಾಯಿ ಇಷ್ಟ ಇಲ್ಲ ಆಗಿರೋ ತಿಂದಿದ್ದೆ. ಯಾಕೆ ಮೇಲೆ ಕಾಣಿಸ್ತಾ ಇದೆ 10,000 ವರ್ಷ ಅಂತ? ಅದಕ್ಕಂದ್ರು ಈ ಬೆಂಡೆಕಾಯಿ ತಿಂದು ಈ ತಿಂದು ಮಾಡ್ತೀರಾ? ಅದು ಏನು ಕೊಟ್ಟರು ಕೂಡ ಒಬ್ಬ ಪಕ್ಕಕ್ಕಿದ್ದಾನೆ, ಅವನಿಗೆ ಕೊಟ್ಟರು ಸ್ವಾಮಿ. ಇಷ್ಟು ಮಾಡಿದ್ಯಾಕೋ, ಇಷ್ಟು ಮಾಡಿದ್ಯಾಕೆ ಅಂದ್ರೆ ನಿನ್ ಜೊತೆಗಿರಲಿಕ್ಕೆ. ಇಷ್ಟು ಉಪಕಾರ ಮಾಡ್ತಾ ಇದೀಯಾ, ನಿನ್ ಜೊತೆಗಿರಬೇಕು, ನೀನೇ ಬೇಕು ನನಗೆ. ಈ ಪ್ರಾರ್ಥನೆ ಮಾಡಿದರೆ ಸ್ವಾಮಿ ಎಷ್ಟು ಅನುಗ್ರಹ ಮಾಡ್ತಾರೆ? ಹಾ ಕೇಳಿದ್ವ ನಾವು, ಎಂದು ಕೇಳಿಲ್ಲ. ಯಾವಾಗಲೂ ಅವನು ಗೋಡೌನ್ ಕೀಪರ್ ತರ ಇದು ಕೊಡು ಅದು ಕೊಡು ಅಂತ ಕೇಳ್ತೀವಿ ಅಷ್ಟೇ ಹೊರತು ನೀನೇ ಬೇಕು ಅಂತ ಕೇಳಿಲ್ವ? ಕೇಳಿಲ್ಲ. ಇನ್ನಾದು ಕೇಳೋಣ. ಅದಕ್ಕೇನು ಮಾಡ್ತಾರೆ? ಊಟ ಮಾಡುವ ಕಾಲಕ್ಕೆ ಫಲ ಬೇಡಿ, ಅಥವಾ ಯಾವ ಕರ್ಮ ಮಾಡುವ ಕಾಲಕ್ಕಾದರೂ ಒಂದು ಫಲವನ್ನ ಬೇಡಿದರೆ, ಬೇಡಿ ಮಾಡಿದರೆ ಏನು ಆನಂದ ಬರುತ್ತೆ? ಅದಕ್ಕಿಂತ ಕೋಟಿ ಪಟ್ಟು ಆನಂದ ಕೇವಲ ಭಗವಂತನನ್ನ ಸ್ವಾಮಿ ನೀ ಪ್ರೀತನಾಗೋ, ನೀ ಕೊಟ್ಟದ್ದು ಅಂತ ಕೇಳುವ ಕಾಲಕ್ಕೆ ದೇವರಲ್ಲಿ ಎಲ್ಲೋ ಅಲ್ಲ, ನನ್ನ ಸುತ್ತ ಇದ್ದಾನೆ, ಅವನೇ ಊಟ ಮಾಡಿಸ್ತಾ ಇದ್ದಾನೆ, ಕೈಯಲ್ಲಿ ಕೈ ಇಟ್ಟು ತುತ್ತು ತುತ್ತು ಕೊಡ್ತಾ ಇದ್ದಾನೆ. ಹೇಗೆ ಈ ಮಕ್ಕಳಿಗೆ ಊಟ ಮಾಡಿಸೋ ಕಾಲಕ್ಕೆ ನಿಮಗೊಂದೊತ್ತು ಅವ್ರಿಗೊಂದೊತ್ತು ಅಂತ ಉಣಿಸ್ತಾರಲ್ಲ, ಆ ಥರ ನಿನಗೊಂದೊತ್ತು ನನಗೊಂದೊತ್ತು ಒಂದೇ ತುತ್ತಲ್ಲೇ ಒಂದ್ ಬೈಟು, ಅವನಿಗೆ ನಮ್ದು ನಮಗೆ ಒಂದ್ ಬೈಟು ಒಂದು ಕೊಟ್ರೆ ಅರ್ಧ ಕಮ್ಮಿ ಆಗುತ್ತಲ್ಲ ಅಂತ ಚಿಂತೆ ಮಾಡಬೇಡಿ. ನಿಮ್ ತುತ್ತವನ್ನು ತಗೊಳ್ಳೋದೇ ಇಲ್ಲ, ಅವ ಆ ತುತ್ತಿನಲ್ಲಿ ಅವನದ್ದೇ ರೂಪ ಇದೆ, ಆ ರೂಪವನ್ನು ತಗೊಳ್ತಾನೆ. ಅವನಂದ ನನ್ನ ರೂಪ ನನ್ ಕೊಡ್ಲಿಕ್ಕೂ ನಿನ್ ದುಃಖ ಏನಯ್ಯ, ಅದು ಹೇಗೆ ನೀನ್ ತಿನ್ಲಿಕ್ಕಾಗಲ್ಲ, ನಿಂದನೆ ತಿಂತಾ ಇದೆಯಾ? ತಿನ್ನೋ ಕಾಲಕ್ಕೆ ನಂದು ನಂಗೆ ಕೊಟ್ಟು ತಿನ್ನು, ನಾ ಕೊಟ್ಟೇನಿ, ನಾ ಕೊಟ್ಟಾಗ ನಂದು ನಂಗೆ ಕೊಡ್ಲಿಕ್ಕೂ ಏನಯ್ಯ ನಿನಗೆ, ಆ ಕೊಟ್ಟೀನಿ ಎಂಬ ಒಂದು ಕೃತಜ್ಞತೆ ಬೇಡುವ ನಿನಗೆ ಅಲ್ಲವೇ? ಅದನ್ನ ಕೃಷ್ಣ ಕೇಳ್ತಾ ಇದ್ದಾನೆ. ಹಾಗಾದರೆ ಆ ತಿನ್ನುವ ಕಾಲಕ್ಕೆ ಇದು ತಿಂದ್ರೆ ಎಷ್ಟು ಫಲ ಬರುತ್ತೆ? ಇದು ಬೇಡ ಬಿಟ್ಟು ಬಿಡು ಅಂದ್ರು. ಈ ಕ್ಯಾಲ್ಕುಲೇಟರ್ ತಿಪ್ಪೇಲಿ ಹೋಗಿರಿ ಅಂದ್ರು. ಎಷ್ಟು ಎಷ್ಟು ಎಸ್ಟಿಮೇಷನ್ ಸಲ ಬಿಟ್ಟುಬಿಡಿ. ಏನು ಮಾಡಬೇಕು? ಒಳಗಿದ್ದವರು ಯಾರು ಎಷ್ಟು ಉಪಕಾರ ಮಾಡುತ್ತಾ ಇದ್ದಾರೆ ಅಂತ ತಿಳಿಯಿರಿ. ಇದೇ ಊಟದ ತಗೊಳ್ಳೋಣ. ಊಟ ಮಾಡೋ ಕಾಲಕ್ಕೆ ಏನ್ ಹೇಳಿದಿವಲ್ಲ, 72,000 ನಾಡಿ, ಆ ನಾಡಿಯಲ್ಲಿ ದೇವರು ಹೇಳ್ತಾರೆ ಇಷ್ಟು ಊಟ, ಅವ್ರಿಗೆ ಊಟ ಅಂತ ಹಾಕಿದ್ರೆ ಇಷ್ಟು ಫಲ ಬರುತ್ತೆ, ಎಷ್ಟು 100 ವರ್ಷ ದಿನ ಅಂತ ಇಬ್ಬರಿಗೆ ಊಟ ಹಾಕಿದ್ರೆ ಫಲ ಬರುತ್ತೆ ಲೆಕ್ಕ ಕ್ಯಾಲ್ಕುಲೇಟರ್ ಬಂತಲ್ಲ. ದಾಸನ ಕೇಳಿದ್ರು, ಸ್ವಾಮಿ ಕ್ಯಾಲ್ಕುಲೇಟರ್ ಯಾಕೆ ಕೊಡ್ತಾ ಇದ್ದೀರಾ? ಶುರುವಲ್ಲಿ ಕೊಡಬೇಕು ಮುಂದೆ ಅದು ಅಲ್ಲಯ್ಯ. ಈ ನಾಡಿಗಳಲ್ಲಿ ದೇವತೆಗಳು 72,000 ಅಂತ ಹೇಳ್ತಾ ಇದ್ದಾರಲ್ಲ, ಇವ್ರ ಕೆಲಸ ಏನು ಗೊತ್ತಾ? ನಮ್ಮೊಳಗಿದ್ದೇ ಗೊತ್ತಿಲ್ಲ, ಇಡೀ ಪ್ರಪಂಚ ಹರಿದಾಗ್ತೀವಿ, ಈ ನಮ್ ಗೊತ್ತು ಒಳಗಿದ್ದೇ ಗೊತ್ತಿಲ್ಲ. ಗೊತ್ತಿದ್ದೆ ಹೇಳಿದ್ರು, ನಾಡಿಗಳಿಂದ ಪ್ರಯೋಜನ ಏನು? ಏನು ಪ್ರಯೋಜನ? ಬುದ್ಧಿ ಕಂಟ್ರೋಲ್ ಮಾಡುತ್ತೆ, ಮತ್ತೇನು ಕಂಟ್ರೋಲ್ ಆಗ್ತಾ ಇಲ್ಲ. ನಾಡಿಗಳಿದ್ರೂ ಬುದ್ಧಿ ಕಂಟ್ರೋಲ್ ಆಗ್ತಾ ಇಲ್ಲಲ್ವಾ? ಇಷ್ಟು ನಾಡಿಗಳಿಂದ ಏನು ಅಂದರೆ ಎಲ್ಲಾ ಇಂದ್ರಿಯಗಳ ವ್ಯಾಪಾರ ನಡೆಯುವುದೇ ನಾಡಿಗಳ ಮೂಲಕ. ಈ ನಾಡಿಗಳೆಲ್ಲ ಎಲ್ಲಿ ಕನೆಕ್ಟ್ ಆಗಿದೆ ಅಂದ್ರೆ ಇಂದ್ರಿಯಗಳಿಗೆ ಕನೆಕ್ಟ್ ಆಗಿದೆ. 72,000 ನಾಡಿ ಡಿವೈಡೆಡ್ ಬೈ 11, 11 ಇಂದ್ರಿಯಗಳಿಗೆ ಕನೆಕ್ಟ್ ಆಗಿದೆ. ಈ ನಾಡಿಗಳಲ್ಲಿ ಏನಿರುತ್ತೆ? ಇವೆಲ್ಲ ತೇಜೋಮಯ ನಾಡಿ. ಡಾಕ್ಟರ್ ಹೇಳ್ತಾರೆ ನೀವೆಲ್ಲ 72,000 ನಾಡಿಯಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಎಷ್ಟು ಕಾಣಿಸೋದೇ ಇಲ್ಲ ಅಂತ. ಅದು ನಿಮ್ ಕಾಣಿಸಿದ್ರೆ ನಾವು ನೀವೇ ಹಾಕಿರ್ತೀರಾ? ಯಾಕೆ? ಆ ನಾಡಿ ತೇಜೋಮಯ ನಾಡಿ, ಸೂಕ್ಷ್ಮ ನಾಡಿಗಳು. ಅಲ್ಲ ರೀ, ಪ್ರಧಾನ ಸ್ಟೆಮ್ ಬುಡ ಯಾವುದು?
ಕುಸುಮ್ನ ನಾಡಿ ಅದರ ಸೈಜ್ ಎಷ್ಟು? ಕೂದಲನ್ನ ಸಾವಿರ ಭಾಗ ಮಾಡಿದರೆ ಎಷ್ಟು? ಒಂದು ತೆಗೆದ್ರೆ ಅಷ್ಟು ಅಂತಹದ್ದು. ಅದರಿಂದ 72,000 ಹೊರಗೆ ಬರಬೇಕಾದ್ರೆ ಆ ಎಂಟು ಸಣ್ಣಕ್ಕಿರಬೇಕ್ರಿ, ಅಷ್ಟು ಸಣ್ಣಕ್ಕಿದೆ, ಸೀಳಿ ಸೀಳಿ ಹೋಗಿದೆ. ಆ 72,000 ನಾಡಿಗಳಲ್ಲಿ ಅಷ್ಟೇ ಸೂಕ್ಷ್ಮ ರೂಪಗಳಿಂದ ಈ ದೇವತೆಗಳಿದ್ದಾರೆ. ಯಾರ್ಯಾರು? ಹಗಲಭಿಮಾನಿ ದೇವತೆಗಳು, ರಾತ್ರಿಭಿಮಾನಿ ದೇವತೆಗಳಿದ್ದಾರೆ, ಹಾಗೆ ತತ್ವಾಭಿಮಾನಿಗಳಿದ್ದಾರೆ, ಹಾಗೆ ಉದಾನನಾಮಕ ವಾಯುದೇವರು ನಿಂತಿದ್ದಾರೆ, ವ್ಯಾಣನಾಮಕ ವಾಯುದೇವರು ನಿಂತಿದ್ದಾರೆ. ಏನು ಮಾಡುತ್ತಾರೆ? ಎಲ್ಲರೂ ಸೇರಿ ನಮ್ಮ ಇಂದ್ರಿಯಗಳ ವ್ಯಾಪಾರ ಮಾಡಿಸ್ತಾರೆ. ಅಲ್ರಿ, ನಮಗೆ ಮಾತ್ರ ನಾ ಪಾಕಿಸ್ತಾನದಲ್ಲಿದ್ದಾರೆ, ಅವರು ಮಾಡಿಸಲ್ಲೇನವರು? ಎಲ್ಲರಿಗೂ ಮಾಡಿಸ್ತಾರಲ್ವಾ? ಅವಾಗಂದ್ರು ಸಜ್ಜೀವ ರಾಶಿಗಳಿಗೆ ಎಂಥ ವ್ಯಾಪಾರ ಮಾಡಿಸ್ತಾರೆ ಅಂದ್ರೆ, ಈ ನಾಡಿ ನಾವು ಮಾಡಿದ ಪಾಪ ಎಲ್ಲ ಎಲ್ಲಿರುತ್ತೆ? ಸ್ಟಾಕ್ ನಾಡಿಗಳಲ್ಲೇ ಕೂತಿರುತ್ತೆ, ನಾಡಿಗಳಲ್ಲೇ ಕೂತಿರುತ್ತೆ. ಅದಕ್ಕೆ ಅವರು ನಾಡಿಗಳಲ್ಲಿ ಇರುವ ಪಾಪ, ಆ ಪಾಪದಿಂದಾಗಿ ನಾಡಿಗಳಿಗೆ ಪ್ರೇರಣ, ಅದರಿಂದಾಗಿ ಇಂದ್ರಿಯಗಳಿಗೆ ಪಾಪದ ಮಾರ್ಗದಲ್ಲಿ ಪ್ರೇರಣ. ಎಷ್ಟು ನಡೆಯುತ್ತಾ ಇದೆ ಸಿಸ್ಟಮ್ ಒಳಗೆ, ಸಿಸ್ಟಮ್ಯಾಟಿಕ್ ಆಗಿದೆ ಸಿಸ್ಟಮ್, ಸಿಸ್ಟಮ್ಯಾಟಿಕ್ ಆಗಿದೆ. ಅದಕ್ಕಂದ್ರು ಆ ನಾಡಿಗಳಲ್ಲಿರುವ ಪಾಪ ನಮ್ಮನ್ನ ದೇವರ ಕಡೆ ಅಲ್ಲದೆ ಬೇರೆ ಕಡೆ ಕರ್ಕೊಂಡು ಹೋಗಬೇಕು. ಆ ನಾಡಿಗಳಲ್ಲಿರುವ ಪಾಪ ನಮಗೆ ನಾನಾ ದುಃಖಗಳಿಗೆ ಕಾರಣ ಆಗಬೇಕು. ಇಂದ್ರಿಯಗಳು ಚೆನ್ನಾಗಿರುತ್ತಾ? ನಾಡಿಗಳಿಂದ. ಇಂದ್ರಿಯಗಳಿಗೆ ರೋಗ ಬರುತ್ತಾ? ನಾಡಿಗಳಿಂದ. ಎಲ್ಲ ಅಲ್ಲಿಂದೇ. ಅವಾಗೆ ನೋಡುತ್ತಾರಂತೆ, ನಮ್ಮ ಪಾಪದಿಂದ ನಾನಾ ಕಷ್ಟಗಳು ಬರುವುದಾದರೆ ಅದನ್ನು ತಪ್ಪಿಸಲ್ಲಂತೆ ಅವರು. ಆ ಕಷ್ಟ ಬರುವಾಗ ಏನು ದೇವರ ಮರು ಬರುತ್ತೆ ಅದನ್ನ ತೆಗೆದು ತೆಗೆದು ಹಾಕುವ ಕೆಲಸ ಅವರು ಮಾಡುತ್ತಾರಂತೆ. ಅಲ್ರಿ, ಕಷ್ಟ ತಪ್ಪಿಸಲ್ಲ ಅಂದ್ರೆ ಹೇಳಿದ್ರು, ಆಪರೇಷನ್ ಮಾಡುವ ಕಾಲಕ್ಕೆ ಇಂಜೆಕ್ಷನ್ ಕೊಡ್ತಾರಲ್ಲ ಅನಸ್ತೇಷಿಯಾ, ಅವಾಗ ಪೇಷಂಟ್ ಏನಾಗುತ್ತೆ? ಏನು ಕೊಯ್ತಾ ಇದ್ರು ಗೊತ್ತೇ ಆಗಲ್ಲ, ನಗ್ತಾ ಇರ್ತಾನೆ. ಆತರ ದೇವರು ನಮಗೆ ಒಳ್ಳೆಯದಕ್ಕಾಗಿ ನಮ್ಮ ಪಾಪ ಕರ್ಮದ ಫಲ ಕಷ್ಟವನ್ನ ಕೊಟ್ಟಾಗ ಅದು ತಡ್ಕೋಬೇಕು, ಅದನ್ನ ಪೂಜಾಂತರ್ಪಣೆ ಮಾಡಬೇಕು. ಆದರೆ ಆ ಪಾಪಕರ್ಮದ ಫಲದಲ್ಲಿ ಸೆಕೆಂಡ್ ಪಾರ್ಟ್ ದೇವರಿಗೆ ವಿರುದ್ಧವಾದ ಬುದ್ಧಿ ಬರೋದಿದೆ, ಅದನ್ನ ಪ್ಲಕೌಟ್ ಮಾಡೋರೇ ಈ ದೇವತೆಗಳು. ಅವರು ಕಿತ್ತಿ ಕಿತ್ತಿ ತೆಗೆದದ್ದಕ್ಕೆ ಇವತ್ತು ನಾವಿಲ್ಲಿ ಕೂತು ರಾಮ ಕೃಷ್ಣ ಅಂತ ಇದ್ದೇವೆ. ಇಫ್ ನಾಟ್, ಎಲ್ಲೋ ಪಾಕಿಸ್ತಾನಗೋ ಎಲ್ಲೋ ಹೋಗಿ ಬಿದ್ದಿರಬೇಕು ನಾವು. ಈ ಬೆಲೆಯೇ ಗೊತ್ತಿಲ್ಲದೆ ಅದಕ್ಕೆ ಹೇಳ್ತಾ ಇದ್ದಾರೆ. ಒಳಗಿರುವ ತತ್ವಾಭಿಮಾನಿಗಳು, ಒಳಗಿರುವ ನಾಡಿ ಅಭಿಮಾನಿಗಳು ಎಷ್ಟು ಉಪಕಾರ ಮಾಡುತ್ತಾ ಇದ್ದಾರೆ. ಅಪಮೃತ್ಯುವನ್ನು ಕೊಚ್ಚಿ ಕೊಚ್ಚಿ ಹಾಕ್ತಾ ಇದ್ದಾರೆ ನಮ್ಮ ಹತ್ರ ಬಾರದಂತೆ. ಇಷ್ಟು ಉಪಕಾರ ಮಾಡಿದವರಿಗೆ ಒಂದು ಪೆನ್ನು ಕೊಟ್ಟರೇನೆ ಸಿಗ್ನೇಚರ್ಗೆ ಮುಖ ಅಗಲ ಮಾಡಿಕೊಂಡು ಥ್ಯಾಂಕ್ಸ್ ಅಂತ ಹೇಳ್ತೀರಾ? ಮತ್ತೆ ಇಷ್ಟು ಉಪಕಾರ ಮಾಡುತ್ತಾ ಒಳಗಿದ್ದಾರಲ್ಲ, ಅವರು ಒಳಗಿರುವ ಕಾಲಕ್ಕೆ ತಟ್ಟೆ ತುಂಬಾ ಊಟ ಮಾಡ್ತಾ ನೀವು ಚೂರು ತಗೊಳ್ಳಿ ಅಂತ ಬುದ್ಧಿ ಕೂಡ ಬಾರದಿದ್ರೆ, ಮತ್ತೆ ಕೊಡಬೇಕಂದ್ರೂ ಕೂಡ ನನಗಿಷ್ಟು ಬರುತ್ತಾ ಇಲ್ಲ ಕ್ಯಾಲ್ಕುಲೇಟರ್ ಇಟ್ಕೊಂಡು ಕೊಟ್ರೆ ಎಷ್ಟು ಉರಿದೋಗತ್ರಿ? ನೀವೇ ಪಕ್ಕ ಮನೆಯವರಿಗೆ ತುಂಬಾ ಉಪಕಾರ ಮಾಡ್ತಾ ಇದ್ರೆ, ಟಾಯ್ಲೆಟ್ ಟಾಯ್ಲೆಟ್ ತಿಕ್ಕೋದು ಬರ್ಕೊಂಡು ಎಲ್ಲ ಮಾಡ್ತಿದ್ರ, ಅವರು ಮಾತ್ರ ನಿಮ್ಮನ್ನ ಪ್ರೀತಿಯಿಂದ ಮಾತಾಡಿಸಲ್ಲ. ನೀವು ಹೋಗಿ ಅವ್ರ ಮನೆಗೆ ಎಲ್ಲ ಕೆಲಸ ಮಾಡ್ತಾ ಇದ್ದೀರಾ, ಅವರು ನಿಮ್ಮನ್ನ ಪ್ರೀತಿಯಿಂದ ಮಾತಾಡಿಸಲ್ಲ. ನೋಡಲ್ಲ ನೀವಿರೋ ಕಾಲಕ್ಕೆ ಎಲ್ಲರೂ ಕೊಡ್ತಾರೆ, ಹಣ್ಣು ಹೆಚ್ಕೊಂಡು ತಿಂತಾರೆ, ಊಟಗಳು ಮಾಡ್ತಾರೆ, ನಗ್ನಗ್ತಾ ಇರ್ತಾರೆ, ನೀವಲ್ಲೇ ಇರ್ತೀರಾ, ಕೆಲಸ ಮಾತ್ರ ನೀವು ಮಾಡಬೇಕು. ನಿಮ್ಮ ಮುಖ ನೋಡಲ್ಲ, ಹೊಟ್ಟೆ ಒರೆಯಲ್ಲೇನು ನಿನ್ನೆ? ಮತ್ತೆ ಇಷ್ಟೆಲ್ಲ ನಮ್ಮ ಜೊತೆಗೆ ಒಂದೇ ಮನೆಯಲ್ಲಿರುವವರು ನಮ್ಮ ಜೊತೆಗೆ ಇರುವಾಗ ಚೂರು ತಿಂತೀರಾ ಎಂಬ ಭಿಕ್ಷಗಾರನ ಬುದ್ಧಿಯೂ ನಮಗೆ ಬರ್ತಾ ಇಲ್ಲ. ಮತ್ತೆ ನಾವು ಸಾಧಕರ ಹೇಳಿ, ಅಹಂಕಾರ ಇದೆಯಾ ಏನಾದರೂ ಮೂಲೆಯಲ್ಲಿ? ಸಾಧಕರು ಅಂತ ತೂ ಅಂತ ನಮ್ಮನ್ನು ನಾವೇ ಹೋಗಿರ್ಬೇಕು, ಹೋಗ್ತಾನೆ. ಅವಾಗೇನು
ಒಂದು ವೇಳೆ ನೀವೆಲ್ಲ ಸೇವಾ ಅವರಿಗೆ ಮಾಡ್ತಾ ಇದ್ರೆ ಪಕ್ಕ ಮನೆಯವರು ಏನ್ ಮಾಡ್ತಾರೆ, ಮತ್ತ ನಿಮಗೇನಾದ್ರೂ ಅವರು ನೀವೇ ಕೊಟ್ಟಿದ್ದವ್ರ ಊಟ ತಿನ್ನುವಾಗ ನೀವು ಮುಖ ನೋಡ್ತಾ ಇಲ್ಲ. ಅಷ್ಟೊಳಗೆ ಆ ಪಕ್ಕ ಮನೆಯವರು ಹೇಳಿದ್ರು, ನಿಮ್ಗೆ ಯಾರು ಊಟ ಹಾಕಿದ್ದಾರೋ ಇದ್ದಾರಲ್ಲ ನಿಮ್ಮನೆಯಲ್ಲಿ ನಮ್ ಕುರಿತು ಹೇಳಿದ್ರು, ಅವ್ರಿಗೊಂಚೂರು ಊಟ ಕೊಟ್ಟು ನೋಡಿ ಏನಾಗುತ್ತೆ, ಒಂದು ಗೋಟೆ ಬರುತ್ತೆ. ಹೌದ, ಗೋಟೆ ಬರುತ್ತ? ಆವಾಗ ನಮ್ ಕಡೆ ಮುಖ ತಿರುಗಿಸಿ ಚೂರು ಊಟ ಮಾಡಿ ಅಂದ್ರೆ ಥೂ ಒಂದು ಹೋಗಿಯಲ್ಲ ನಾವು. ಅದೇ ತರ ನಮ್ಮೊಳಗೆ ಇಷ್ಟು ಉಪಕಾರ ಮಾಡುವ ದೇವತೆಗಳಿರುವಾಗ ಅವರಿಗೆ ಚೂರು ತಿನ್ನಿ ಅಂತ ಕೇಳದೆ ಇವರಿಗೆ ಊಟ ಅಂದ್ರೆ ನಮಗೆ 100 ವರ್ಷದ ಫಲ ಬರುತ್ತೆ ಅನ್ನೋದಕ್ಕೆ ನಗ್ತಾ ನೋಡಿದರೆ ಅವ್ರು ಹೋಗಿಯಲ್ಲ ನಮ್ಮನ್ನು ನೋಡಿ. ಅದಕ್ಕೇನು ಮಾಡಬೇಕು, ನಂಗೆ 100 ವರ್ಷದ್ದು ಬೇಡ, ಏನು ಬೇಡ. ದಾಸರಾಯರು ಸ್ವಲ್ಪ ಟೇಸ್ಟಿಗಾಗಿ ಹೇಳಿದ್ದಾರೆ, ಮತ್ತೇನು ಬೇಕು ನನಗಾಗಿ ಹಗಲು ರಾತ್ರಿ ದುಡಿಯುವ ನೀವು ಸಂತೋಷ ಪಟ್ಟರೆ ಸಾಕು, ನೀವು ದಯವಿಟ್ಟು ಸ್ವೀಕಾರ ಮಾಡಿ. ಅಂದರೆ 100 ವರ್ಷದ್ದಲ್ಲ, ಕೋಟಿ ವರ್ಷದ ಭೋಜನ ಫಲ ಸುಲಭವಾಗಿ ಸಿಕ್ಕಿಬಿಡುತ್ತೆ ಸ್ವಾಮಿ ಕರುಣೆ ಇಲ್ಲ. ಆದ ಕಾರಣ ಇಲ್ಲಿ ಏನಾಯ್ತಿವಾಗ, ಇವತ್ತು ಊಟ ಮಾಡ್ತಿರಲ್ವ, ಮುಂದೇನು ಹೇಳಿದ್ದೆ 72,000 ಲೆಕ್ಕ ಹೇಳಿದ್ನಲ್ವ, ಮಾಡಿದ್ರೆ 100 ವರ್ಷ ಈ ಬರ್ದಪ್ಪದಲ್ಲಿ ಊಟ ಆಗಿದ ಫಲ ಅದೇ ಕುದುರೆ ಊಟದ ಕಾಲಕ್ಕೆ ಹೋಯ್ತು. ಏನ್ ಬಂತು, ಇಷ್ಟು ಉಪಕಾರ ಮಾಡುತ್ತಾ ಇದ್ದಾರೆ ಈ ದೇವತೆಗಳಿಗೆ ಭೋಜನ ಅಂತ ಮಾಡಿ ಇವತ್ತು ಅಲ್ವಾ. ಆ ಮಾಡಿದ್ರೆ ಏನಾಯ್ತಿವಾಗ, ನೀವೇನು ಮಾಡಿದಂತ ಆಗುತ್ತೆ, ಕರ್ಮಜಂ ಫಲಂ ತ್ಯಕ್ತ್ವ, ಆ ಕರ್ಮ ಮಾಡಿದ ಫಲ ಏನಿತ್ತು, 100 ವರ್ಷ ಫಲ ಬೇಡ. ಇವಾಗ ಏನು, ನೀವು ನಕ್ಕರೆ ಸರ್, ನೀವು ಊಟ ಮಾಡಿದ್ರೆ ನೀವೇ ಕೊಟ್ಟಿದ್ರು ಊಟ ನೀವೇ ಮಾಡಿಸ್ತಾ ಇದ್ದೀರಾ, ನಿಮಗೂ ಚೋರು. ಅವಾಗ ಕೃತಜ್ಞನಾಗದೆ ಬದುಕಿದೆ, ನನಗಿಷ್ಟು ಉಪಕಾರ ಮಾಡುವವರಿಗೆ ಚೂರು ಕೊಡಬೇಕೆಂಬ ಬುದ್ಧಿ ಬಂತಲ್ಲ, ಇದಕ್ಕೆ ಆನಂದ ಪಡೆದ ಅವರ ಸಂತೋಷವನ್ನು ಬೇಡಿ ನಾವು ಕೃಷ್ಣ ಅರ್ಪಣ ಅನ್ನೋಳುವ. ಇವತ್ತು ಹಾಗೆ ಮಾಡ್ತೀರಾ, ಮಾಡಲು ಮಾಡಿದರೆ ಕೃಷ್ಣ ಹೇಳಿದ್ದು ಮಾಡಿದ್ದಾಗುತ್ತೆ. ಕರ್ಮಜಂ ಫಲಂ ತ್ಯಕ್ತ್ವಾ, ಈ ರೀತಿಯಾಗಿ ಕರ್ಮ ಫಲವನ್ನು ತ್ಯಾಗ ಮಾಡಬೇಕು. ಹೇಗೆ, ಆ ಒಳಗಿದ್ದವರ ಪ್ರೀತಿ ಸಾಕು ನನಗೆ, ಮಿಕ್ಕದ್ದೆಲ್ಲ ಅವರು ನೋಡ್ಕೊಳ್ತಾರೆ, ಅವರು ನೋಡ್ಕೊಳ್ತಾರೆ. ಯಾರಾದ್ರೂ ಇರ್ತಾರೆ ವ್ಯವಸ್ಥಾಪಕರು ಅಂತ ಇರ್ತಾರೆ, ಅವರ ಹತ್ರ ಹೋಗಿ ನಿಮ್ಗೇನ್ ಬೇಕು ಇಷ್ಟು ಕೊಡಿ ಇಷ್ಟು ಕೊಡಿ ಹೇಳ್ತಾರೆ. ಅಲ್ರಿ ಇದರಿಂದ ಏನು ಹಾಗೆ ಹೀಗೆ ಮುಂದಿನ ಮಾತು ಮಾತಾಡಿದ್ರೆ ಸ್ವಲ್ಪ ಅಲ್ಲಿ ರೂಮಲ್ಲಿ ಹೆಡ್ ಕೂತಿರ್ತಾರೆ ಅಲ್ಲಿ ಮಾತಾಡಿ. ಈಗ ಕೇಳಿದೆ ಇಲ್ಲಿದ್ದ ಅರ್ಚಕರನ್ನ, ಇಲ್ಲಿದ್ದ ಹುಡುಗರು ಇದ್ದಾರಲ್ಲ 8 ಜನ ಇದ್ದಾರೆ, ಅವರಿಗೆ ಒಂದು ದಿವಸ ಅವರಿಗೆ ಬೇಕಾದ ಊಟ ಮಾಡಿಸಿದ್ರೆ ಏನೇನಾಗುತ್ತೆ ಅಂತ ಈಗ ಕೇಳಿದೆ. ಅವರ ಸ್ಪೆಷಲ್ ಏನ್ ಮಾಡ್ತಾರೆ, ನಮ್ಮ ಹುಳಿಯನ್ನು ಹಾಕಿದ್ರೆ ಅವ್ರಿಗೆ ಏನು ಮುಟ್ಟಲ್ಲ, ಆದ್ರಿಂದ ಅವರದ್ದೇ ಅವ್ರಿಗೆ ಹಾಕಬೇಕು, ಎಷ್ಟಾಗುತ್ತೆ ಏನು ಅಂತ ಕೇಳಿದರೆ ಸಿಂಪಲ್ ಆನ್ಸರ್, ಅಲ್ಲಿ ಆಫೀಸಲ್ಲಿ ಕೂತಿರ್ತಾರೆ ಪ್ಲೀಸ್ ಕಾಂಟ್ಯಾಕ್ಟ್ ಅಂತ ಹೇಳುವರು. ತಲೆ ಹೆಚ್ಚು ತೋರಿಸಲಿಲ್ಲ, ಹೌದಾನೆ, ನಮ್ದೂ ಅಷ್ಟೇ. ಎಷ್ಟು ಒಳಗೆ ಸ್ವಾಮಿ ಇದ್ದಾನೆ, ಅವ ಎಲ್ಲ ನೋಡಿಕೊಳ್ತಾನೆ, ಅವನ್ನ ಪ್ರೀತಿಯಾಗಿ ಬದುಕೋಣ. ಅದು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ಬೇಕು, ಅಲ್ಲಿ 1,000 ವರ್ಷ ಇಡಬೇಕು, ಎಲ್ಲಿ ತೂತ ಎಲ್ಲ ಅವನಿಗೆ ಗೊತ್ತು, ಎಲ್ಲ ಅವನಿಗೆ ಗೊತ್ತು. ಅಪೂಪದಾನ ಮಾಡ್ತೀರಾ, ಮಾಡಿ ಚೆನ್ನಾಗಿ ಮಾಡಿ, ತುಪ್ಪದಲ್ಲೇ ಕರೆದು ಮಾಡಿ, ಎಣ್ಣೆಯಲ್ಲಿ ಕರಿಬೇಡಿ. ಅಪೂಪದಾನ ಮಾಡೋ ಕಾಲಕ್ಕೆ ಹೇಳ್ತಾರೆ ಎಣ್ಣೆಯಲ್ಲಿ ಕರಿಬಾರದು, ತುಪ್ಪದಲ್ಲೇ ಕರೆದು ಮಾಡಬೇಕು. ನಾವು ಮಾಡಿಫೈ ಮಾಡಿಬಿಟ್ಟು ತುಪ್ಪ ಪ್ಲಸ್ ಎಣ್ಣೆ ಸೇರಿಸಿ ಮಾಡ್ತಿರ್ತಾರೆ, ಈ ಕಾಂಬಿನೇಷನ್ಸ್ ಇಲ್ಲ, ಓನ್ಲಿ ತುಪ್ಪ. ಕೊಡೋ ಕಾಲಕ್ಕೆ ತೂತುಗಳು ಎಣಿಸ್ಬೇಡಿ, ಅಪೂಪದಲ್ಲಿ ತೂತುಗಳು ಎಷ್ಟಿವೆ ಅಂತೇಳಿ, ಎಷ್ಟು ತೂತಿರುತ್ತೋ ಅಷ್ಟು ವಿಶೇಷವಾದ 1,000 ವರ್ಷಗಳು ಸ್ವರ್ಗದಲ್ಲಿರ್ತೇವೆ. ತಿಪ್ಪೆಯಲ್ಲಿ ಹಾಕಿ ಆ ಸಂಕಲ್ಪವನ್ನ ಬೆಂಕಿ ಹಚ್ಚಿದಕ್ಕೆ ಇನ್ನೇನು, ಕೃಷ್ಣ ನೀ ಪ್ರೀತನಾಗು ಅಂತ ಕೊಡಿ, ಯಾವ ದಾನ ಕೊಟ್ಟರು ನೀ ಪ್ರೀತನಾಗು ಹರಿಯೇ. ಯಾಕೆ ನಾನಿಷ್ಟು ಕರ್ಮಗಳು ಮಾಡಿದ್ರು ಕೊನೆಗೆ ಸೇರೋದಲ್ಲಿ ನಿನ್ನಲ್ಲೇ, ನೀನು ನಿನ್ನನ್ನೇ ಸೇರಬೇಕು. ಯಾ ಹೇಗೆ ಸೇರ್ತೀನಿ, ನೀ ಸಂತೋಷ ಪಟ್ಟರೆ ಸೇರ್ತೀನಿ, ಮತ್ತೆ ನಾ ಈಗ ಗಳಿಸಿದ್ದಿಲ್ಲ ಯಾಕಯ್ಯ, ನಿನ್ನ ಪ್ರೀತಿಗಲ್ವೇ, ಆದ್ದರಿಂದ ನಿನ್ನ ಪ್ರೀತಿ ಸಾಕು ಹರಿಯೇ, ನೀನು ಪ್ರೀತನಾಗು ಅಂತ ದೇವರಿಗೆ ಪ್ರತಿಯೊಂದು ಕರ್ಮ ಮಾಡೋಣ.
ಅವಾಗ ಏನಾಗುತ್ತೆ, ಕರ್ಮದ ಫಲವನ್ನ ಬಿಟ್ಟಂತಾಗುತ್ತೆ. ಕರ್ಮ ಫಲ ಬಿಟ್ರೆ ಡ್ರೈವಿಂಗ್ ಕೋರ್ಸ್ ಇರಲ್ಲ, ಅಯ್ಯೋ ಸುಸ್ತಿರಲ್ಲ. ನಮ್ ಸ್ವಾಮಿ ಪ್ರೇತನಾಗ್ತಾನೆ, ಸ್ವಾಮಿ ಪ್ರೇತನಾದರೆ ಸಾಕು. ಅವಾಗ ಹೇಳ್ತಾರೆ ಸ್ವಾಮಿ ಪ್ರೇತನಾಗ್ತಾನೋ ಇಲ್ಲೋ ನಮ್ಗೆ ಹೇಗೆ ಗೊತ್ತಾಗುತ್ತೆ, ಸ್ವಾಮಿ ಪ್ರೇತನಾಗ್ತಾನೋ ಇಲ್ಲೋ ಹೇಗೆ ಗೊತ್ತಾಗುತ್ತೆ. ಹಾ, ಅಂತ ಕಾಲಕ್ಕೆ ರಾಯರು ಮೊದಲಾದ ದೊಡ್ಡವರನ್ನು ಹೋಗಿ ಸೇವಾ ಮಾಡಿ ಪರಮಫಲ ತ್ಯಾಗ ಮಾಡಿ ಇಲ್ಲ, ಕೇವಲ ಭಗವಂತನ ಪ್ರೀತಿಗಾಗಿ ಸೇವಾ ಮಾಡಿ ಸ್ವಾಮಿ ನನ್ನ ಕರ್ಮಫಲ ತಗೊಳ್ತಾ ಇದ್ದಾನ ಕೃಷ್ಣ ಅಂದರೆ ಪ್ರೀತನಾಗ್ತಾ ಇದ್ದಾನ ಸೇವಾ ಮಾಡಿ ನೋಡಿ ಹೇಳುತ್ತಾರೆ. ಕಂಡ ಕಂಡದ್ದಕ್ಕೆ ನಾವು ಮಾಡಿದ್ದಕ್ಕೆಲ್ಲ ಕನಸಲ್ಲಿ ಕಾಣಿಸಿ ಸ್ವಪ್ನದಲ್ಲಿ ಮಂತ್ರಾಕ್ಷತೆ ಕೊಡುವ ರಾಯರು, ಅಯ್ಯ ನಾನು ಈ ತರ ಮಾಡ್ತಾ ಇದ್ದೇನೆ ಇದಕ್ಕೆ ಸ್ವಾಮಿ ಒಲಿತಾ ಇದ್ದಾರಾ ಇಲ್ಲ ಅಂತ ಪ್ರಶ್ನೆ ಮಾಡಿದರೆ ಕಾಣಿಸಲ್ವೇ, ಯಾವುದೋ ಒಂದು ರೂಪದಲ್ಲಿ ಕಾಣಿಸಿ ಅನುಗ್ರಹ ಮಾಡಲ್ವೇ, ಮಾಡಿಯೇ ಮಾಡುತ್ತಾರಲ್ವಾ, ಆವಾಗ ಕನ್ಫರ್ಮೇಶನ್ ಬರುತ್ತೆ. ಅಷ್ಟೂ ಇಲ್ಲ, ನೀವು ಮಾಡಲಿಕ್ಕೆ ಶುರು ಮಾಡಿ ನಿಮ್ಮ ನಿಮ್ಮ ಸ್ವಪ್ನಗಳಲ್ಲಿ ಭಗವಂತ ವಿಶೇಷವಾಗಿ ನೀ ಮಾಡಿದ್ದು ಸರಿ ಇದೆ ಅಂತ ತೋರದಿದ್ರೆ ನನ್ನ ಕೇಳಿ ಶುರು ಮಾಡಿ. ಏನು ಬೆಳಗ್ಗಿಂದ ರಾತ್ರಿವರೆಗೂ ಕರ್ಮ, ಪ್ರತಿಯೊಂದು ಕರ್ಮ ಕೇವಲ ಶ್ರೀಹರೇ ನೀ ನಕ್ಕರೆ ಸಾಕು, ನೀ ಸಂತೋಷ ಪಟ್ಟರೆ ಸಾಕು. ಇದಕ್ಕಾಗಿ ಮಾಡಿ, ಮಕ್ಕಳಿಗೆ ಊಟಕ್ಕಾಗಿ, ಮಗನಾಗಬೇಕು ಅಂತ ಮಾಡಬೇಡಿ, ಒಳಗೆ ಮಗನೊಳಗೆ ಮಗ ಸ್ವಾಮಿ ಇದ್ದಾನೆ ಅವನ್ ನಗಲಿ ಅಂತ ಕೊಡ್ರಿ, ವಸ್ತ್ರ ಕೊಟ್ರು ಅವನ್ ನಗಲಿಂದ ಡ್ರೆಸ್ ಹಾಕ್ರಿ ಅವನ್ ನಗಲಿ, ಪ್ರತಿಯೊಂದು ಅತ್ತೆ ಸೇವಾ, ಮಾವನ ಸೇವಾ, ಗಂಡನ ಸೇವಾ, ಹೆಂಡತಿಗೆ ಏನ್ ಬೇಕೋ, ಮಕ್ಕಳಿಗೆ ಏನ್ ಬೇಕೋ, ಪಕ್ಕದ ಎಲ್ಲ ಕಡೆ ಅವನನ್ನೇ ನೋಡಿ ಆ ಮಾಡುವ ಕಾಲಕ್ಕೆ ಅವನ್ ಮಕ್ಕಳೇ ಸಾಕು ಅಂತ ಮಾಡಿಬಿಡಿ. ಈ ತರ ಮಾಡ್ತಾ ಮಾಡ್ತಾ ಬರ್ತೀರಾ, ನಿಮ್ಮ ಮನಸ್ಸು ತಾನಾಗಿ ಹಗರಾಗ್ತಾ ಬರುತ್ತೆ. ಇದು ಮಾಡಿ ನೋಡಿದರೇನೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಆಗುತ್ತೆ ಅಂದರೆ ದುಃಖವೂ ಆಗುತ್ತೆ. ಇಷ್ಟು ಕಾಲ ಸುಮ್ಮನೆ ಕಾಲ ಕಳೆದನಲ್ಲ, ಈ ರುಚಿಯೇ ಗೊತ್ತಿಲ್ಲ ಅಂತ ಒದ್ದಾಟ ಶುರುವಾಗುತ್ತೆ ನಿಮಗೆ. ಆ ರೀತಿಯಲ್ಲಿ ಕೃಷ್ಣ ಚೆನ್ನಾಗಿ ಹೇಳ್ತಾ ಇದ್ದಾನೆ. ಆ ರೀತಿ ನಾವು ಮಾಡಿದ್ರೆ ಇಡೀ ಜನ್ಮ ಮಾಡಿದ್ರೇನಾಗುತ್ತೆ, ಜನ್ಮ ಬಂಧ ವಿನಿರಮುಕ್ತ, ಹುಟ್ಟೇ ಇಲ್ಲದೆ ಹೋಗ್ಬಿಡುತ್ತಂತೆ. ಅಂದ್ರೆ ಈ ತರ ಈ ಜನ್ಮ ಚಿಂತನೆ ಮಾಡಿದ್ರೆ ಮುಂದಿನ ಜನ್ಮ ಇರಲ್ವಾ ಅಂದ್ರೆ ಅಲ್ಲ, ಜನ್ಮ ಬಂಧ ವಿನಿರ್ಮುಕ್ತರು ಅಂದ್ರೆ ನೀಚ ಜನ್ಮಗಳು ಬರುವುದೇ ಇಲ್ಲ, ಒಳ್ಳೆ ಉತ್ತಮ ಜನ್ಮಗಳೇ, ಸಾಧನ ಆಗುವ ಜನ್ಮಗಳು ಬಂದು ಇನ್ನಷ್ಟು ಇನ್ನಷ್ಟು ಭಗವಂತನಲ್ಲಿ ಪ್ರೀತಿ ಬೆಳೆದು ನಾವು ದೇವರ ಸನ್ನಿಧಾನ ಸೇರಲಿಕ್ಕೆ ಹಾದಿ ಸುಗಮತಿಯೂ ದೂರವಾಗುತ್ತೆ. ನೋಡಿ, ಇದು ಗೊತ್ತಿಲ್ಲ ಅಂತಲ್ಲ, ಪ್ರಾಕ್ಟಿಕಲ್ಲಿ ಅಪ್ಲೈ ಮಾಡಿಲ್ಲ, ದಟ್ ಈಸ್ ದ ಮೈನ್ ಯಾವುದು ಡ್ರಾಬ್ಯಾಕ್. ಗೊತ್ತಿರುತ್ತೆ ಅಪ್ಲೈ ಮಾಡಲ್ಲ, ನಾವು ಮಾಡಿದರೆ ನಮ್ಗೆ ಸಮಾನ ಇಲ್ಲ ಮಾಡಲ್ಲ, ಅದಕ್ಕೆ ಮಾಡಿ ನೋಡೋಣ. ಇವತ್ತಿಂದ ಏನ್ ಮಾಡೋಣ, ಕಷ್ಟದ ಕೆಲಸ ಏನಿದೆ ರೀ ಅಲ್ವಾ, ನೀವು ಮಾಡುವುದೇ ಬೆಟ್ಟ ಎತ್ತಿ ಅಂತ ಹೇಳ್ತಾ ಇಲ್ಲ, ಮಾಡಿದ ಪ್ರತಿಯೊಂದು ಕೆಲಸದಲ್ಲಿ ಒಮ್ಮೆ ಅವನನ್ನ ನೆನೆಯಿರಿ, ನಿಮ್ಮೊಳಗೆ ಇದ್ದಾನೆ ಅಂತ ನೆನೆಯಿರಿ, ನಿಮ್ಮ ಸುತ್ತು ಇದ್ದಾನೆ ಅಂತ ನೆನೆಯಿರಿ. ಆಂಗ್ಲದಲ್ಲಿ ಹೇಳಬೇಕಾದರೆ ಫೀಲ್ ಹಿಸ್ ಎಕ್ಸಿಸ್ಟೆನ್ಸ್, ಜಸ್ಟ್ ಹಿಸ್ ಎಕ್ಸಿಸ್ಟೆನ್ಸ್. ಅವನೊಬ್ಬನಿದ್ದಾನೆ ನಿಮ್ ಸುತ್ತು, ಒಬ್ಬ ಎಚ್ಚರ ಇರಲಿ. ಆ ಎಚ್ಚರ ಕಳ್ಕೊಂಡು ತಿರುಗದ್ದಕ್ಕೆ ಈ ತರ ಗೊಚ್ಚೆಯಲ್ಲಿ ಬಿದ್ದಿದ್ದೀವಿ ನಾವು. ಅದಕ್ಕೆ ಅವನ ಎಚ್ಚರ, ನಮ್ಮ ಸುತ್ತು ಇದ್ದಾನೆಂಬ ಎಚ್ಚರ, ನಮ್ಮನ್ನು ಎಲ್ಲ ನೋಡುತ್ತಾನೆಂಬ ಎಚ್ಚರ, ನಮಗೆಲ್ಲ ಕೊಡುತ್ತಾನೆಂಬ ಎಚ್ಚರ, ಅವನೇ ನಮಗೆ ಬೇಕಾದವ ಯಾರು ಅಲ್ಲ ಅಂತ ಎಚ್ಚರ, ಅವನವರು ನಮಗೆ ಬೇಕೆಂಬ ಎಚ್ಚರ. ಈ ಎಚ್ಚರ ಬಂತ ಇನ್ಯಾವುದೂ ಇರಲ್ಲ, ಟೆನ್ಷನ್ ಇರಲ್ಲ, ಪ್ರಶಾಂತವಾಗಿರ್ತೇವೆ. ಯಾಕೆ, ಕೇರ್ ಟೇಕರ್ ಇದ್ದಾನೆ. ನೀವು ಪ್ರಶಾಂತವಾಗಿ ಪ್ರವಚನ ಕೇಳಲಿಕ್ಕೆ ಕಾರಣ ಏನು, ಅಡಿಗೆ ರೆಡಿ ಮಾಡುವಂತಿದ್ದಾರೆ. ಅದರಿಂದ ಒಂದು ವೇಳೆ ಇಲ್ಲದಿದ್ರೆ ನೀವೆಲ್ಲ ಇಟ್ಕೊಡ್ತೀರಾ, ಆಚಾರ್ಯ ಏನಂತಬೇಡಿ ನಮ್ಮ ಅಡಿಗೆ ಮಾಡ್ಕೋಬೇಕು, ಅಲ್ಲಿ ತರಬೇಕು ತರಕಾರಿ ತರಬೇಕು ಅದು ತರಬೇಕು, ಯಾರು ಓಡು ಓಡು ಹೋಗ್ತಾನೆ. ಅರ್ಧ ಗಂಟೆ ಇದ್ರೆ ಸಾಕು, ಹಿಡಿಯೋದೇ ಕಟ್ಟಾಗುತ್ತೆ. ಅಡಿಗೆ ಸಿದ್ಧ ಆಗ್ತಾ ಇದೆ, ಡೌಟಾ
ಇಲ್ಲ ಅಲ್ವಾ, ಡೌಟ್ ಇಲ್ಲ, ಸಂಶಯ ಇಲ್ಲದೆ. ಯಾಕೆ ಅನುಭವ ಆಗಿದೆ ಅಡಿಗೆ ಆಗ್ತಾ ಇದೆ ಅಂತ, ನಿನ್ನೆ ಆಗಿತ್ತು ಮೊನ್ನೆ ಆಗಿತ್ತು. ಓ ಮಾಡ್ತಾರೆ, ತರಕಾರಿ ಎಲ್ಲ ಕಾಣಿಸಿತ್ತು, ಎಲ್ಲ ಇತ್ತು, ಕಡೆಬಿಡಿ ಕಾಣಿಸಿತ್ತು. ಸೊ ನೋ ಪ್ರಾಬ್ಲಮ್ ಅಂತ ಹ್ಯಾಪಿಯಾಗಿ ಕೂತಿದ್ರೆ ಟೈಮ್ ನೋಡ್ತೀರಾ ಅನ್ನ ಆಗತ್ತಾ ಇಲ್ಲ ಅಂತ. ಒಂದು ವೇಳೆ ಅಡಿಗೆ ಆಗಿಲ್ಲ ಅಂದ್ರೆ ಏನಂತೀರಾ, ಅಪ್ಪ ನಾಳೆ ಬರ್ತೀರಾ, ಇಲ್ಲ. ಅದಕ್ಕಂದ್ರು ಸ್ವಾಮಿ ನಮಗಾಗಿ ಅಡಿಗೆ ಸಿದ್ಧ, ಪ್ರತಿಯೊಂದು ಜನ್ಮದಲ್ಲಿ ಪ್ರತಿ ದಿನದಲ್ಲಿ ಮಾಡ್ತಾ ಇದ್ದಾನೆ. ಮತ್ತೆ ಟೆನ್ಷನ್ ಬೇಡ, ಟೆನ್ಷನ್ ಬೇಡ, ಅವನು ಮಾಡಿಸ್ತಾ ಇದ್ದಾನೆ. ಆದ್ರಿಂದ ಅವನನ್ನು ನಂಬೋಣ. ಈಗ ನಂಬೋದು ಇಲ್ವೋ, ಇಷ್ಟುವರೆಗೆ ಮಾಡಿಸಿದ್ದಾರೆ ಅವನೇ ಅಲ್ವಾ, ಎಷ್ಟುವರೆಗೆ ಮಾಡಿಸಿದ್ದ ಅವನೇ ಅಲ್ವೋ. ಏನು ನಿಮ್ಮ ಅಪ್ಪ ಅಮ್ಮ ಒಳ್ಳೆಯವರಲ್ವಾ, ಒಳ್ಳೆಯವರಲ್ವಾ, ತುಂಬಾ ಒಳ್ಳೆಯವರು ಅಲ್ಲ ಅಂತೀರಾ, ಎಷ್ಟು ಒಳ್ಳೆಯವರು. ಮತ್ತೆ ನೀವು ಅಪ್ಲಿಕೇಶನ್ ಹಾಕೊಂಡಿದ್ದೀರಾ ಇಂತ ಅಪ್ಪ ಅಮ್ಮನ ಕೊಡು ಅಂತ, ಅವನೆಲ್ಲ ಕೊಟ್ಟಿದ್ದು. ಮತ್ತೆ ನಿಮ್ಮ ಅಪ್ಪ ಅಮ್ಮ ಎಷ್ಟು ಅಭಿಮಾನ ಕೊಟ್ಟರು ನಿಮ್ಮ ಮೇಲೆ, ಪಟ್ಟಿದ್ದು ಯಾರು, ಇವನೇ ಅಲ್ಲ ಒಳಗೆ ದುಪ್ಪಡು ಪಡು ಅಂತ ಹೇಳಿದ್ದಕ್ಕೆ ಪಟ್ಟಿದ್ದಾರೆ, ಇಲ್ಲಾಂದ್ರೆ ಹೊಡೆದು ಹೊಡೆದು ಕೊಲ್ತಾ ಇದ್ರು. ಅವನು ಹೇಳಿದಕ್ಕೆ ಪಟ್ರು, ಅವನು ಹೇಳಿದಕ್ಕೆ ಕೊಟ್ರು. ಇಷ್ಟು ವ್ಯವಸ್ಥೆ ಮಾಡಿದ ಅವನ ಸಾಯೋ ಪರ್ಯಂತ ಮಾಡಲ್ವೇ ಅವನು. ಮತ್ತೆ ಜಸ್ಟ್ ಲೀವ್ ಎವ್ರಿಥಿಂಗ್ ಟು ಹಿಮ್, ಅವನಿದ್ದಾನೆ ಅವನು ನೋಡಿಕೊಡ್ತಾನೆ. ಅದಕ್ಕೆ ಕೃಷ್ಣ ಅಂತ, ನಿನ್ ಚಿಂತೆ ನೀ ಮಾಡಬೇಡ, ಮತ್ತೇನ್ ಮಾಡಿ, ನನ್ನ ಚಿಂತೆ ಮಾಡು, ನನ್ನನ್ನು ನೆನೆ, ಮತ್ತೆ ನನ್ನ ಚಿಂತೆ ನಾ ಮಾಡ್ತೇನೆ ಅಂತ. ಯೋಗಕ್ಷೇಮ ಮಹಾಮ್ಯ, ಇಂಥ ಯಾರು ಸಿಗ್ತಾರೆ, ಯಾರು ಸಿಗಲ್ಲ ನಮ್ಮನ್ನ ರಕ್ಷಣೆ ಮಾಡಿ ಯಾರು ಸಿಗ್ತಾರೆ. ಯಾರ ಹತ್ರ ಹೋದ್ರು ಕೂಡ ಅಪ್ಪ ಯಾಕೆ ಬಂದ್ರ ಅಂತಿರುತ್ತೆ. ಹೌದಾ, ಒಂದು ದಿವಸ ವಾಸಿ ಒಳ್ಳೆ ಹೋಳಿಗೆ ಎಲ್ಲ ಇರುತ್ತೆ, ಎರಡು ದಿವಸ ಆಯ್ತು ಹೋಳಿಯನ್ನ ಬರುತ್ತೆ, ಹೋಳಿಗಿರಲ್ಲ, ವಾರ ಆಯ್ತು, ನೋಟದಲ್ಲೇ ವ್ಯತ್ಯಾಸ ಬರುತ್ತೆ, ತಿಂಗಳಾಯಿತು, ಟ್ರೀಟ್ಮೆಂಟ್ ಅಲ್ಲೇ ವ್ಯತ್ಯಾಸ ಬರುತ್ತೆ. ಏನು ಸ್ವಲ್ಪ ಚೀಲ ಮುಂದೆ ಇಟ್ಟು ಏನು ಅಂದುಕೋಬೇಡಿ, ತರಕಾರಿ ತರ್ತೀರಾ ಶುರು ಅಲ್ವಾ. ನಮ್ಮ ಸ್ವಾಮಿ ಎಂತ ಮಾಡ್ತಾ ಇದ್ದಾನೆ, ಒಂದು ದಿವಸ ಕೇಳುತ್ತೇನೆ, ಸೇಮ್ ಟ್ರೀಟ್ಮೆಂಟ್ ಕೊಟ್ಟಿದಾಗ ಎಷ್ಟು ಸಾಯೋ ಕಾಲಕ್ಕೂ ಅಷ್ಟೇ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾನೆ. ಎಂಥವ ಅಳಾದಂಥವ, ಅವನ ಮುಂದೆ ಯಾವ ಗಿಡ ಸೊಪ್ಪು ಅಲ್ಲ ನಾವು. ಮತ್ತೆ ಇಂಥವರನ್ನ ಬಿಟ್ಟು ಕಚಡ ಜನಗಳೆಲ್ಲ ಯಾರು ನಮ್ಮನ್ನ ಬಿಟ್ಟು 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 ಹೋಗುವ, ನಮ್ಮ ಸುತ್ತ ಇರೋ ಜನಗಳನ್ನ ನಾವು ಹಿಂದೆ ಬಿದ್ದು ಇವರೇ ಇರಬೇಕು ಇವರೇ ಇರಬೇಕು ಅಂತ ದೇವರನ್ನ ಕೇಳ್ತೀವಲ್ಲ, ದಡ್ಡತನದ ಪ್ರಮಾಣದ ಅಲ್ವೇ. ಎಲ್ಲರೂ ಬಿಟ್ಟು ಹೋಗೋರೆ, ನಾವು ಅವ್ರನ್ನ ಬಿಟ್ಟು ಹೋಗೋರೆ, ಅವ್ರು ನಮ್ಮನ್ನು ಬಿಟ್ಟು ಹೋಗೋರೆ, ಯಾರು ಒಟ್ಟಿಗೆ ಇಲ್ಲ, ಇವರನ್ನ ಕಟ್ಟಿಕೊಂಡು ಇವರಿರಬೇಕು ಇವರಿರಬೇಕು ಅಂತ ತುಳಾದಿ ಪಾರಾಯಣ ಮಾಡು, ಭಾಷ್ಯ ಪಾರಾಯಣ ಮಾಡು, ಏನು ಇವರೇ ಇರಬೇಕು ಇವರೇ ಇರಬೇಕು ಅಂತ ದೇವರಂದ. ಆ ಬುದ್ಧಿ ನನ್ನಲ್ಲಿ ಬರಲಿಲ್ವಲ್ವ ನಿನಗೆ, ನಾವು ಕೇಳ್ತೀವಿ ನನ್ನ ಗಂಡನ್ನೇ ಜನ್ಮ ಜನ್ಮಕ್ಕೆ ಕೊಡು ಅಂತ ಕೇಳ್ತೀವಿ, ನನ್ನ ಹೆಂಡತಿನೇ ಜನ್ಮ ಜನ್ಮ ಕೊಡು, ನನ್ನ ಕೇಳಿಲ್ಲಲ್ವೋ ನೀನು ಅಂದ್ರು ದೇವ. ಈ ಒಂದು ಜನ್ಮದಲ್ಲಿ ಬಂದ ಹೆಂಡತಿ ನಿನ್ನ ಮೇಲೆ ಅಭಿಮಾನ ತೋರಲಿಕ್ಕೆ ಅದು ಗೊಂಬೆ ನಾನೇನೋ ತೋರಿದ್ದ ಅದರಲ್ಲಿ, ಅದು ನಿಮ್ಗೆ ಗೊತ್ತಾಗಿಲ್ಲ, ನಾನು ಬೇಕು ಅಂತ ಕೇಳಿಲ್ಲ, ಇದು ಬೇಕು ಅಂತ ಕೇಳ್ತಿದ್ದೀಯಲ್ಲೋ, ಯಾವಾಗ ಬರುತ್ತೆ ನಿನಗೆ ಬುದ್ಧಿ ಅಲ್ವಾ. ಇನ್ನಾದರೂ ಪ್ರಾಕ್ಟಿಕಲ್ಲಿ ನಮ್ಮ ಥಾಟ್ ಪ್ರಾಸೆಸ್ ಚೇಂಜ್ ಆಗಬೇಕು, ಅವನೊಬ್ಬನಿದ್ದಾನೆ ಎಂಬ ಗುರುತು ನಮಗೆ ಹೃದಯದಲ್ಲಿ ಬರಬೇಕು. ಇಲ್ಲದಿದ್ದರೆ ಎಷ್ಟು ಕಾಲ ಏನು ಸಾಯಲಿಕ್ಕೆ ರೆಡಿ ಆಗುವಲ್ಲ, ಐವತ್ತಾಯ್ತಾ ಅರವತ್ತಾಯ್ತಾ, ಇನ್ನ 20 ಸಾವಿರ ಇದ್ದಾರ ಯಾರಿಲ್ಲ, 80 ಆಯ್ತಾ, ವೆರಿ ಗುಡ್. ನಾನು ಹೇಳಿದ್ದು ಹೋಗ್ಲಿಕ್ಕೆ ಸಿದ್ಧ ಆಗಿದ್ದೀವಿ, ಇನ್ನಾದರೂ ಹೆಂಡತಿ ಮಕ್ಕಳು ಬೇಕು ಅದು ಬೇಕು ನೀನು ಬೇಕು ಅಂತ ಯಾವಾಗ ಕೇಳೋಣ ಬೇಡವಾ, ಬೇಕಲ್ವಾ. ಅದನ್ನೇ ಹೇಳ್ತಾ ಇದ್ದಾರೆ, ಕರ್ಮಫಲವನ್ನು ಬಿಟ್ಟು ಕರ್ಮ ಮಾಡು ಎಂಬುದರಲ್ಲಿ ಅವನೇ ಬೇಕೆಂಬ ವಿಶೇಷ ಅಪೇಕ್ಷಾ, ಅವನ ಮೇಲೆ ಆಸಕ್ತಿ, ಇದು ನಮ್ಮನ್ನ ಬದಲು ಮಾಡಬೇಕು. ಇಲ್ಲದಿದ್ರೆ ಬದುಕಿನ ಪ್ರಯೋಜನವೇನು ಅಲ್ಲವೇ. ನಾವೇ ನಮ್ಮ ಮನೆಯಲ್ಲಿ ನೋಡ್ತಾ ಇರ್ತೀವಿ ಅಲ್ಲವೇ, ಅಪ್ಪ ಅಮ್ಮಂದಿರ್ತಾರೆ, ಮಕ್ಕಳು ಇರ್ತಾರೆ,
ಅಪ್ಪ ಅಮ್ಮ ಎಷ್ಟು ಪ್ರಾಣವಾಗಿ ನೋಡಿಕೊಂಡಿರ್ತಾರೆ, ಅವರವರ ಮದುವೆಗಳಾದ ಮೇಲೆ ಅವರ ಪ್ರವೃತ್ತಿ ಗೊತ್ತಾಗ್ತಾ ಇರುತ್ತೆ ಅಲ್ವೇ. ಅವರವರ ಮದುವೆಗಳಾದ ಮೇಲೆ ಆ ಟ್ರೀಟ್ಮೆಂಟೇ ಡಿಫರೆಂಟ್ ಆಗಿರುತ್ತೆ. ಮದುವೆ ಆಗ್ಲಿಕ್ಕಿಂತ ಮೊದಲು ಬೇರೆ, ಆದ ಮೇಲೆ ಬೇರೆ ಅಲ್ಲ ಅಂತೀರಾ? ಸತ್ಯವಾದ ವಿಚಾರ ಅಲ್ಲ, ಗಳಿಯಲಾರದ ವಿಚಾರ. ಡಿಫರೆನ್ಸ್ ಇದ್ದೇ ಇರುತ್ತೆ. ಆ ಒಂದು ಸಣ್ಣ ಡಿಫರೆನ್ಸ್ ಸಾಕು ತಂದೆ ತಾಯಿಗಳ ಮನಸ್ಸು ಮುರಿಲಿಕ್ಕೆ ಅಲ್ವೇ. ಮುರಿಯತ್ತೆ ಅವರು, ನಾನಿಷ್ಟು ಮಾಡಿದೆ ನನ್ನ ಮಗ ನನ್ನ ಹಿಡಿಸ್ಕೊಳ್ತಾ ಇಲ್ಲ ಅವಾಗ ಅಂದ್ರು ಒಳಗಿದ್ದವರು. ನೀ ನಿನ್ನ ಅಪ್ಪನ ಹಿಡಿಸ್ಕೊಂಡಿಲ್ಲ, ಜನ್ಮ ಜನ್ಮಕ್ಕೂ ನಿನಗೆ ನಿಮ್ಮ ಅಪ್ಪನಾದ ಸ್ವಾಮಿನ ಹಿಡಿಸ್ಕೊಂಡಿಲ್ಲ, ಅದಕ್ಕೆ ನಿನ್ನ ಮಗ ನಿನ್ನ ಒತ್ತ. ಅದಕ್ಕಂದು ಆಗ ಹಾಗಾದ್ರೆ ದೇವರನ್ನ ಹಿಡಿಸ್ಕೊಂಡ್ರೆ ಅವಾಗ ಅಂದ್ರು ದೇವರನ್ನ ನಿನ್ನ ಹತ್ರ ಕರಿ, ದೇವರ ಹತ್ರ ಹೋಗು, ನಿನ್ನ ಯಾರೂ ಬಿಡಲ್ಲ. ಸಾವಿರ ರೂಪದಿಂದ ಭಗವಂತ ಹತ್ರ ಆಗ್ತಾನೆ ಅವನ ನಿರಂತರೆ. ಮತ್ತೆ ಎಷ್ಟು ಕಾಲ ಬರೀ ಕ್ಯಾಲ್ಕುಲೇಟರ್ ಓಡಿಯಂತೆ, ಇಷ್ಟು ಫಲ ಇಷ್ಟು ಫಲ ಇಷ್ಟು ಫಲ, ಎಷ್ಟು ಕಾಲ ರೀ ಈ ಕರ್ಮ ಮಾಡೋದು? ಇನ್ನ ಹೀಗೆ ಸಾಯ್ಬೇಕಾ? ಹಾಗೆ ಡಿಸೈಡ್ ಮಾಡಿದ್ರೆ ಹಾಗೆ ಮಾಡಿ ಬೇಡಮಲ್ಲ. ಇನ್ನಾದ್ರೂ ಸ್ವಲ್ಪ ಬುದ್ಧಿ ಬರಬೇಕಲ್ಲ, ಏನು ಮಾಡೋಣ? ಏನು ಮಾಡಬೇಡಿ, ಹೆಚ್ಚು ನಿಮಗೇನು ಹೇಳಿಲ್ಲ. ಏನು ಹೇಳಿತ್ತು? ಏನು ಕರ್ಮ ಮಾಡುತ್ತಾ ಇದ್ರು ನೀ ಮಾಡಿಸಿದ್ದು, ನಾನಾಗಿ ಮಾಡಲಾರೆ. ಮುಂದೆ ಇದರ ಫಲ ನೀ ಪ್ರೀತನಾದರೆ ಸಾಕು. ಮನಸ್ಸರಿ ಟಾರ್ಚ್ ಹಾಕಿ ನೋಡ್ಕೊಳ್ಳಿ, ಹೆಗ್ಗಣಗಳು ಓಡಾಡ್ತಾ ಇರುತ್ತೆ, ಅದು ಬೇಕು ಇದು ಬೇಕು ಅಂತ ಓಡಾಡ್ತಾ ಇರುತ್ತೆ. ಅದಕ್ಕೆ ರ್ಯಾಟ್ ಪಾಯ್ಸನ್ ಹಾಕಿ ಕೊಂದು ಬಿಡಿ, ನೋ ಪ್ರಾಬ್ಲಮ್. ಅಲ್ಲಿ ಪಾಪ ಬರುತ್ತೆ, ಇಲ್ಲಿ ಬರಲ್ಲ. ಅದು ಬೇಕು ಇದು ಬೇಕೆಂಬ ಬಯಕೆಗೆ ಬೆಂಕಿ ಹಚ್ಚಿ ಕತ್ತರೆ ಹಾಕಿ ಪಾಪವೇ ಇಲ್ಲ ಇವೆಲ್ಲದಕ್ಕೂ. ಇಷ್ಟೇ ಒಳಗೆ ನೋಡ್ಬೇಕು, ನೀನೇ ಬೇಕು ನೀನೇ ಬೇಕು ನೀನೇ ಸಾಕು, ಇಟ್ಸ್ ಎನಫ್. ಅದು ಬಂತ, ನೀವು ಸಾಧನಾ ಮಾರ್ಗದಲ್ಲಿದ್ದೀರಿ ಅಂತರ್ಥ. ಅದೇ ಬರಲಿಲ್ಲ ಒಳಗೆ ಬರೀ ಡೊಂಬರಾಟ ನಾಟಕ ನಡೀತಾ ಇದೆ. ಕರ್ಮದ ಹೆಸರಿನಲ್ಲಿ, ಭಕ್ತಿಯ ಹೆಸರಿನಲ್ಲಿ ಇದನ್ನ ಅರಣ್ಯಕಾಚಾರ್ಯ ಏನ್ ಹೇಳ್ತಾರೆ ಗೊತ್ತ? ಒಳಗೆ ದೇವರ ಮೇಲೆ ಪ್ರೀತಿ ಇಲ್ಲದೆ ಬರೇ ಫಲಕ್ಕಾಗಿ ದೇವರ ಸುತ್ತು ಬಿದ್ದಿದ್ರೆ ಅಂಥವರನ್ನ ಏನಂತ ಕರೀತಾರೆ ಗೊತ್ತ? ವೇಶ್ಯ ಅಂತ ಕರೀತಾರೆ. ಈ ವೇಶ್ಯ ಬಹಳ ಉತ್ತಮಳು. ನಿನಗಿಷ್ಟು ಅನ್ನ ಹಾಕುವ ದೇವರ ಮೇಲೆ ಚೂರು ಅಭಿಮಾನಗಳೇ ಇದೆಯಲ್ಲ, ನಿನ್ನಂಥ ವೇಶ್ಯ ಯಾರು ಬೇಕು ಅಂತ ಪಂಡಿತರನ್ನ ಬೈತಾರೆ, ಪಾಮರನ್ನ ಬೈತಾರೆ, ಎಲ್ಲರನ್ನ ಬೈತಾರೆ. ಮತ್ತೆ ನಮಗೇನು ಬೇಕು? ಅವನ ಮೇಲೆ ಅಭಿಮಾನ ಬೇಕು. ಅದು ಬೇಕಾದರೆ ಏನು ಮಾಡಬೇಕು? ಅವನು ಮಾಡುವ ಉಪಕಾರವನ್ನ ನಿತ್ಯ ನೆನೆಯಬೇಕು. ಏನು ಉಪಕಾರ ಮಾಡುತ್ತಾ ಇದ್ದಾನೆ? ನಮ್ಮ ಇಂದ್ರಿಯಗಳಲ್ಲಿ ಶರೀರದಲ್ಲಿ ನಿಂತು 24 ತಾಸು ನಮ್ಮ ಹಿಂದೆ ಬಿದ್ದಿದ್ದಾನೆ, ಎಲ್ಲ ಕಾರ್ಯ ಮಾಡುತ್ತಿದ್ದಾನೆ. ಅವನು ಮಾಡುವ ಉಪಕಾರವನ್ನ ಸದಾ ನೆನೆದರೆ ಹೊರತು ಅವನ ಮೇಲೆ ಭಕ್ತಿ ಬರಲ್ಲ. ಆ ನೆನಪಿನ ಪೂರ್ವಕ ಕೇವಲ ಅವನ ಪ್ರೀತಿ ನಮಗಾಗಲಿ ಅಂದ್ರೆ ಅವಾಗ ಈ ಕ್ಯಾಲ್ಕುಲೇಷನ್ ಪ್ರಾಬ್ಲಮ್ಮೇ ಇರಲ್ಲ. ಸರಿ ಹೊಡೆದನೋ ಇಲ್ವೋ, ಜೀರೋ ಬಂತೋ ಇಲ್ವೋ, ಇನ್ನು ಇಲ್ವೇ ಇಲ್ಲ. ತಿಪ್ಪೆ ಒಗದು ಪ್ರಶಾಂತ ಸಂಕಲ್ಪ, ನೀನು ಪ್ರೀತನಾಗು ಸಾಕು ಸ್ವಾಮಿ. ಸಂಕಲ್ಪ ಹೇಳಬೇಕು ಅಲ್ವಾ? ಏನ್ ಸಂಕಲ್ಪ ಹೇಳಿದ್ರಿ ಇಲ್ಲಿ? ಇಲ್ಲಿ ಸಂಕಲ್ಪ ಬೇರೆ ಹೇಳಬೇಕಲ್ಲ. ದುಷತ್ವತಿ ಸರಸ್ವತಿ ಎರಡು ನದಿಗಳ ಮಧ್ಯೆ ಬ್ರಹ್ಮ ಬರುತ್ತ, ಹೌದಾ? ಇಷ್ಟೆಲ್ಲ ಹೇಳಿ ಮಾಡಿದ್ರೆ ಹೊರತು ಸ್ನಾನ ಫಲ ಬರಲ್ಲ, ಹೌದಲ್ಲೋ? ಇನ್ನೊಂದು ಹೇಳಿದ್ರು, ಒಬ್ಬರೇ ಹೋದ್ರೆ ಇದು ಏನು ಗೊತ್ತಿಲ್ಲ, ಫೋನ್ ಮಾಡಿ ಯಾರೋ ಹೇಳಿದ್ರು, ಇದು ಹೇಳಿದ್ರೆ ಹೊರತು ಫಲ ಬರಲ್ಲಂತೆ. ನೀವು ಮುಂದೆ ಕೂತಿದ್ರಿ, ಕೇಳಿಸೋರು ಯಾರಿಲ್ಲ, ಏನ್ ಮಾಡ್ಬೇಕು? ನಾನು ಮಾಡ್ಬೇಕಾ ಬಿಡ್ಬೇಕಾ? ಅವಾಗ ಇನ್ನೊಬ್ಬರು ಫೋನ್ ಮಾಡಿದ್ರು, ಒಂದು ಟೆಕ್ನಿಕ್ ಇದೆ, ಸಂಕಲ್ಪ ಬರಲ್ವಾ? ಏನು ನೀ ಪ್ರೀತನ ಆಗೋದು ಹುಡುಗ ಆ ದೇವತೆಗಳೆಲ್ಲ ಬಂದು ನಿನಗೆ ಅನುಗ್ರಹ ಮಾಡುತ್ತಾನೆ ಇಲ್ವಾ? ದಾಸರ ಹೇಳ್ತಾರೆ ಉದ್ವೇಗ ಸ್ವಲ್ಪ ಜಾಸ್ತಿ ಬರುತ್ತೆ, ಅವನನ್ನು ನೆನೆದಾಗ ಉದ್ವೇಗ ಬರುತ್ತೆ ಸ್ವಲ್ಪ. ಡಾಕ್ಟರ್ ಕೇಳಿದೆ,
ಈ ಉದ್ವೇಗ ಯಾಕೆ ಬರ್ತಾ ಇದೆ ಅಂತ. ಅವರದ್ದು ಏನೋ ವಿಟಮಿನ್ ಡೆಫಿಷಿಯನ್ಸಿ ಇರುತ್ತೆ, ಅದಕ್ಕೆ ಉದ್ವೇಗ ಬರ್ತಾ ಇರುತ್ತೆ, ಸ್ವಲ್ಪ ಟ್ಯಾಬ್ಲೆಟ್ ಹಾಕ್ಕೊಂಡ್ರೆ ಕಡಿಮೆ ಆಗುತ್ತೆ ಅಂದ್ರು. ನೀವು ಅದು ಇಳಿಸ್ಕೋಬೇಡಿ, ಸಬ್ಜೆಕ್ಟ್ ನೋಡ್ಕೊಳ್ಳಿ ಅಷ್ಟೇ. ಹಾಗಾದ್ರೆ ಏನ್ ಹೇಳಿದೆ? ದೇವರು ಅಂತ ನೆನೆದ್ರೆ ಸಾಕು, ಎಲ್ಲ ಬರುತ್ತೆ. ಇವತ್ತು ಏನ್ ಮಾಡಿದ್ರಿ ಹೇಳಿ? ನೀರಲ್ಲಿ ಜಲಾಭಿಮಾನಿ ದೇವತೆಗಳನ್ನು ಸ್ಮರಣೆ ಮಾಡಿ, ಗಂಗೆ ಜಯಮುನೆ ಜೈವ ಗೋದಾವರಿ ಸರಸ್ವತಿ ಎಲ್ಲರನ್ನು ಚಿಂತನೆ ಮಾಡಿ ಅಂದ್ರೆ ಮಾಡದಿದ್ರೆ ಅವರು ಬರಲ್ಲ. ಚಿಂತನೆ ಮಾಡಿದ್ರೆ ಬರ್ತಾರ? ಬರಲ್ಲ. ಅವಾಗ ಬರೇ ನೀರಲ್ಲಿ ಮುಳುಗದಂಗೆ ಅವಾಗಂದ್ರು ಇನ್ನೊಂದಿಲ್ಲಾಂದ್ರು ಸಂಕಲ್ಪ ಹೇಳಿದ್ರು ಬರಲ್ಲ ಅಂದ್ರು. ಯಾಕೆ? ದೊಡ್ಡ ಸಂಕಲ್ಪ ಹೇಳಿದ್ರು ಕೂಡ ನಿನ್ನ ತಲೆಯಲ್ಲಿ ಇದು ದೇವರಿಗೆ ಅಭಿಷೇಕ ಎಂಬ ಪಾರ್ಟ್ ಬಾರದಿದ್ರೆ ನಾವು ನಿನ್ನ ಮುಖ ನೋಡಲ್ಲ ಅಂದ್ರು. ಅಲ್ಲ, ದೇವರಿಗೆ ಅಭಿಷೇಕ ಅಂತ ನಾನು ನಿಮ್ಮನ್ಯಾರ ನೆನೆದಿದ್ರೆ ಗೊತ್ತಿಲ್ಲ ಅಂದ್ರೆ ಶ್ರೀವರನಿಗೆ ಅಭಿಷೇಕವೆಂದು ಅರಿದು ಈ ವಸುಂಧರೆಯೊಳಗೆ ಬಲ್ಲವರು ಆವ ಜಲದಲ್ಲಿ ನಿಂದರೆಯು ಗಂಗಾದಿ ತೀರ್ಥಗಳು ತಾನು ನೆಲಗೊಂಡು ಈವವು ಅಖಿಲ ಅರ್ಥಗಳ ಇದನರಿಯದ ಜನರು ಅಮರ ತರಂಗಿಣಿಯ ನೈದಿದರು ಫಲವೇನು. ಆದರೆ ಸ್ನಾನದಲ್ಲಿ ಮೇನ್ ಪಾರ್ಟ್ ಯಾವುದಾಯಿತು? ಮಿಕ್ಕದ್ದೆಲ್ಲ ಸೆಕೆಂಡ್ರಿ. ಫಸ್ಟ್ ನಿನ್ನ ಸ್ನಾನ ಅಂತ. ನೀ ಪ್ರೀತನಾಗು ಹರಿಯೇ ಅಂದ್ರೆ ಮುಗಿತಲ್ಲಿ ಆ ಎಲ್ಲಾ ದೇವತೆಗಳು ತಾವಾಗಿ ಬಂದ್ಬಿಡ್ತಾರಂತೆ. ಯಾಕೆ? ಏನಿನ್ನ ಇವನು ನಮ್ಮನ್ನ ನೆನೆದಿಲ್ಲ ಅಂತ ದೂರ ಕೂತಿದ್ವು, ದೇವರಿಗೆ ಅಭಿಷೇಕ ಅಂತ ಮಾಡುತ್ತಾ ಇದ್ದಾನೆ, ನಾವು ಹೋಗದಿದ್ರೆ ಹೇಗೆ ಅಂತ ಅವರೇ ಬಂದು ಬಿಡ್ತಾರೆ. ಹಾಗೆ ಅಂತ ಅವ್ರು ನೆಗ್ಲೆಕ್ಟ್ ಮಾಡಬಾರದು. ಅವರಿಗೆ ನಮಸ್ಕಾರ ಮಾಡಲೇಬೇಕು, ಕರೀಲೇಬೇಕು. ಪ್ರಧಾನ ಸ್ವಾಮಿಗೆ ಅಭಿಷೇಕ ಅಂತ ಬೇಕು, ಅಷ್ಟೇ ಸಾಕು. ಮತ್ತು ಲೆಕ್ಕಗಳು ಬೇಡ. ಅದರಿಂದ ಈ ಪ್ರವಚನದಿಂದ ಈ ಕೂತವರಲ್ಲಿ ಒಂದು ದೆವ್ವ ಹೋಗಿಬಿಟ್ರೆ ಪ್ರವಚನ ಸಾರ್ಥಕ. ಏನ್ ಹೋಗ್ಬೇಕು? ಕೇವಲ ಭಗವಂತನ ಪ್ರೀತಿಗಾಗಿ ಮಾಡಿ ಕರ್ಮ. ಯಾವ ದೆವ್ವ ಬೇಡ. ಯಾರಾದರೂ ಪಕ್ಕದವರು ಇಷ್ಟು ಬರುತ್ತಂತೆ ಅಷ್ಟು ಬರುತ್ತಂತೆ ನಮ್ಮ ಮನೆಗೆ ಬರಲೇಬೇಡಿ ಅಂತ ಹೇಳಿಬಿಡಿ. ಅವರು ಈ ದೆವ್ವ ಇದ್ದವ್ರ ಮನೆಗೆ ಬಂದು ನಮ್ಗೆ ಹಿಡ್ಕೊಂಡ್ಬಿಟ್ಟ ದೆವ್ವ. ಆದ್ರಿಂದ ಅವರು ಬರಲೇಬಾರದು, ಅಂತ ತಂಟೆ ಬರಬಾರದು, ಕಿವಿಯಲ್ಲಿ ಬೀಳಲೇಬಾರದು. ಕೇವಲ ಕೃಷ್ಣ ಪ್ರೀತಿಗಾಗಿ ಮಾಡಿ. ಇದರ ಇಷ್ಟು ಅರ್ಥ ಇಲ್ಲೇ ಇದೆ. ಕರ್ಮಜಂ ಬುದ್ಧಿಯುಕ್ತ, ಬುದ್ಧಿವಂತರಾದವರು. ಏನು ಬುದ್ಧಿ? ಇವನೇ ಸಾಕು, ಇವನೇ ಬೇಕು. ಬುದ್ಧಿ ಇದ್ದವರು ಕರ್ಮಜಂ ಫಲಂ ತ್ಯಕ್ತ, ಈ ಕರ್ಮ ಫಲವನ್ನು ಲೆಕ್ಕ ಮಾಡೋದು ಬಿಟ್ಟು ಮನೀಷಿಣ ಅಂದ್ರೆ ಒಳ್ಳೆ ಜ್ಞಾನಿಗಳು. ಅಂದ್ರೆ ಜ್ಞಾನಿಗಳು ಎಲ್ಲೋ ಇರಲ್ಲ, ನೀವು ಜ್ಞಾನಿಗಳು ಆಗ್ಲೇಬೇಕು. ನಿಮ್ ಮೋಕ್ಷ ಬೇಕಲ್ವಾ? ಬೇಡವಾ? ಮೋಕ್ಷ ಬೇಕಾದ್ರೆ ಜ್ಞಾನಿಗಳಿಗೆ ಸಿಗೋದು, ಮತ್ತೆ ನೀವು ಜ್ಞಾನಿಗಳಾಗ್ಬೇಕಲ್ಲ. ಜ್ಞಾನ ಅಂದ್ರೇನು? ಅವನೇ ಸಾಕು ಅಂತ ಜ್ಞಾನ ಇನ್ನೇನಿದೆ ಅಲ್ವಾ? ಹಾ, ಅಂತ ಜ್ಞಾನಿಗಳು ಜನ್ಮ ಬಂಧ ವಿನಿರ್ಮಂತಹ, ದುಷ್ಟ ಯೋನಿಗಳು ಬರಲ್ಲ, ಬಂದ ಜನ್ಮ ಸಾರ್ಥಕ ಆಗಿಬಿಡುತ್ತೆ. ಹೇಗೆ ಹೇಳ್ತಾರೆ? ಪದಂ ಗಚ್ಚಂತಿ ಅನಾಮಯಂ, ಅವನ ಮೋಕ್ಷ ಪದಕ್ಕೆ ಹೋಗ್ತಾರಂತೆ. ಅಷ್ಟರವರಿಗೆ ಪದಂ ಗಚ್ಚಂತಿ ಅನಾಮಯಂ, ಯಾವ ತೊಂದರೆಗಳಿಲ್ಲದ ಪದ ಬರುತ್ತಂತೆ. ಯಾವ ಪದ ಅಂದರೆ ವಿಷ್ಣು ಪದ. ವಿಷ್ಣು ಪದ ಅಂದ್ರೆ ದೇವರ ಪಾದ ಎಲ್ಲಿದೆ? ದೊಡ್ಡವರಾದ ಸಜ್ಜನರಲ್ಲಿದೆ. ಅವರು ಹೇಳ್ತಾರೆ ದೇವರೇ ಬೇಕು, ದೇವರೇ ಸಾಕು ಅಂತ ನೀವು ಕೂತರೆ ಏನಾಗುತ್ತೆ ಹೇಳ್ತಾರೆ? ಯಾರು ಯಾರು ಭಗವದ್ಭಕ್ತರು ಅಂತಿರ್ತಾರೆ. ದೇವರು ಯಾರನ್ನ ನೀನು ನನ್ನ ಭಕ್ತ ಅಂತ ಸ್ವೀಕಾರ ಮಾಡಿರ್ತಾರೆ ಅಂಥವರ ದೃಷ್ಟಿ ನಿನ್ ಮೇಲೆ ಬೀಳುತ್ತೆ. ಸಾಕ? ರಾಯರ ಸುತ್ತು ನೀವು ತಿರುಗಬೇಕಾಗಿಲ್ಲ, ನಿಮ್ಮ ಸುತ್ತು ರಾಯರ ದೃಷ್ಟಿ ತಿರುಗ್ತಾ ಇರುತ್ತೆ. ಇಟ್ ಈಸ್ ದಿ ಫ್ಯಾಕ್ಟ್. ಅದು ಬಿಟ್ಟು ಲೆಕ್ಕಾಚಾರ ಶುರು ಮಾಡಿದ್ರ ನೀವು ರಾಯರ ಸುತ್ತು ತಿರುಗಿದ್ರು ಒಳಗಿದ್ರು ನಿಮ್ಮ ಮುಖ ನೋಡಲ್ಲ. ದೇವರ ಕಡೆ ನೋಡಿದರೆ ದೇವರ ಭಕ್ತರೆಲ್ಲ ನಿಮ್ಮ ಕಡೆ ನೋಡ್ಲಿಕ್ಕೆ ಶುರು ಮಾಡ್ತಾರೆ. ಇದ ಯಾ ರಹಸ್ಯ?
ಆವಾಗ ನೀವು ಕೇವಲ ಭಗವಂತನ ಪ್ರೀತಿಗಾಗಿ ಕರ್ಮ ಮಾಡುತ್ತಾ ರಾಯರತ್ನದಲ್ಲಿ ಸೇವೆ ಮಾಡಲಿಕ್ಕೆ ಹೋಗ್ತೀರಾ? ಸಾಕು, ಒಂದೆರಡು ದಿವಸಕ್ಕೆ ಬಾರಯ್ಯ ಅಂತ ಸಂತೋಷದಿಂದ ಕೊಟ್ಟು ಕಳಿಸಿಬಿಡ್ತಾರೆ. ಇಲ್ಲದಿದ್ದರೆ ತಿರುಗು, ಇನ್ನು ಪಾಪ ಹೋಗುವವರೆಗೂ ತಿರುಗು. ಪ್ರಧಾನ ಪಾಪ ಏನು? ದೇವರನ್ನೇ ಮರೆತಿದ್ದೀಯ, ಅದಕ್ಕಿಂತ ಪಾಪ ಯಾವುದು? ತಿರುಗು ಅಂತ ಬಿಟ್ಟಿರ್ತಾರೆ. ದೇವರನ್ನೇ ನೆನೆದವರಿದ್ರೆ ಆನಂದವಾಗಿ ಅನುಗ್ರಹ ಮಾಡುತ್ತಾರೆ. ಎಲ್ಲಿ ನೋಡಿದ್ರು ದಿಗ್ವಿಜಯ, ಎಲ್ಲಿ ನೋಡಿದ್ರೂ ವಿಜಯ ಆಗುತ್ತೆ, ಅವರ ಪತಾಕ ಹಾರುತ್ತಾನೆ ಇರುತ್ತೆ. ಯಾಕೆ? ದೇವರೇ ಸಾಕು, ದೇವರೇ ದೇವ, ಇಷ್ಟೇ ಮಂತ್ರ. ಅದನ್ನ ಕೃಷ್ಣ ಇಷ್ಟು ಹೇಳಿದ. ಜನ್ಮ ಬಂಧ ವಿನಿರ್ಮತ್ತಾಹ ಪದಂ ಗಚ್ಚಂತ ನಾಮಯಂ. ಈ ಬದುಕಿರುವಾಗಲೇನೆ ಸುಖಭರಿತವಾದ ಜೀವನ, ತೊಂದರೆ ಇಲ್ಲದ ಜೀವನ, ಯಾವ ಟೆನ್ಷನ್ ಇಲ್ಲದ ಜೀವನ, ಸಂತೋಷಕರವಾದ ಜೀವನ ನಿಮ್ಮದಾಗಬೇಕಾದರೆ ಅವ ಬೇಕು, ಅವ ಸಾಕು, ಇಷ್ಟು ಸಾಕು, ಇನ್ನೊಂದಿಲ್ಲ. ಇಷ್ಟು ಸುಲಭವಾಗಿ ಯಾರು ಹೇಳ್ತಾರ್ರಿ? ಯಾರು ಹೇಳಲ್ಲ? ಹೇಳಿದ್ದು ಯಾರು ಗೊತ್ತಾ? ಕೃಷ್ಣ. ಈ ಕ್ಷೇತ್ರದ ಮೂರ್ತಿ, ನೀವು ನಿತ್ಯ ಸ್ನಾನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಲ್ಲ, ಆ ನೀರೆಂತ ಪವರ್ಫುಲ್ ಗೊತ್ತಾ? ಯುದ್ಧ ಎಲ್ಲಿ ನಡೆದದ್ದು? ಯುದ್ಧ ಮಾಡಬೇಕಾದ್ರೆ ಒಂದು ವೇಳೆ ಇಲ್ಲಿದ್ದವರೆಲ್ಲ ಯುದ್ಧ ಮಾಡಬೇಕನ್ಕೊಳ್ಳಿ, ಈ ರೂಪ್ ಸಾಕಾಗತ್ತ? ಯಾಕೆ? ಹೊಡೆದಾಡ್ಲಿಕ್ಕೆ ಸ್ವಲ್ಪ ಸ್ಪೇಷಿಯಸ್ ಬೇಕು, ಸ್ಪೇಸ್ ಜಾಸ್ತಿ ಬೇಕು. ಅದಕ್ಕೆ ಈ ಸರೋವರದ ಸುತ್ತು ಒಂದು 30 ಕಿಲೋಮೀಟರ್ ವರೆಗೆ ಜಾಗ ಯುದ್ಧ ನಡೆದದ್ದು. ಇಲ್ಲೇ 18 ಅಕ್ಷೌಹಿಣಿ ಅಂದ್ರೆ ನಿಮಗೆ ಇಮ್ಯಾಜಿನ್ ಆಗತ್ತಾ? ಅಷ್ಟು ಜನ ಅವರು ನಿಂತ್ಕೊಳ್ಳಿಕ್ಕೆ 3 ಕಿಲೋಮೀಟರ್ ದೂರ ನಿಂತ್ಕೊಂಡಿದ್ರು ರೇಡಿಯಸ್ ಅಲ್ಲಿ. ಇನ್ನು ಜಗಳಾಡಬೇಕಾದ್ರೆ ಒಬ್ಬರೊಬ್ಬರು ದೂರ ದೂರ ಹೋಗಿ ಜಗಳಾಡ್ತಿದ್ದಾರೆ. ಅಂತಹದ್ದು ಎಷ್ಟು ಜನ, ಎಷ್ಟು ಜನ, ಎಷ್ಟು ಜನ ಇಲ್ಲೇ ಯುದ್ಧ ಮಾಡಿದ್ದು, ಇಲ್ಲೇ ಸತ್ತದ್ದು. ಇಲ್ಲಿ ಸತ್ತಾಗ ಇಲ್ಲೇ ಓಡಿದ್ದು ಕೃಷ್ಣನ ರಥ, ಅರ್ಜುನನ ರಥ. ಹೇಗೆ ಭೂಮಿಗೆ ಸ್ಪರ್ಶ ಆಗ್ತಿತ್ತಿಲ್ಲ ಆ ಕೃಷ್ಣನ ರಥ? ಹೇಗೆ ಅಂದರೆ ಸ್ಪರ್ಶ ಆಗಲಿಕ್ಕೆ ಭೂಮಿ ಸಿಕ್ತಾ ಇರಲಿಲ್ಲ. ಭೂಮಿಯ ಮೇಲೆ 4 ಅಡಿ ಹೆಣಗಳ ರಾಶಿ, ಎಲ್ಲಿ ನೋಡಿದ್ರು ಬ್ರೆಡ್ ಕೇಕ್ ತರ. ಆ ಹೆಣಗಳ ರಾಶಿಯ ಮೇಲೆ ಕೃಷ್ಣನ ರಥ ಸರಸರ ಸರಸರನೆ ಹೋಗ್ತಿತ್ತು. ಇಲ್ಲೇ ತಿರುಗಾಡಿತ್ತು. ಆ ತಿರುಗಾಡಿ ತಿರುಗಾಡಿ ಕುದುರೆಗಳಿಗೆ ತಯಾರಿಕೆ ಆದರೆ ಇಲ್ಲೇ ನೀರನ್ನು ಕುಡಿಸಿದ್ದು, ಈ ನೀರೇ ಕುಡಿಸಿದ್ದು. ಈ ಕೃಷ್ಣ ಕೂಡ ಈ ನೀರೇ ಕುಡಿದ. ಪಾಂಡವರು ಈ ನೀರೇ ಕುಡಿದಿದ್ರು, ಎಲ್ಲರೂ ಇಲ್ಲೇ ಸ್ನಾನ ಮಾಡಿದ್ರು. ಏನು 18 ಅಕ್ಷೌಹಿಣಿ ಸೈನ್ಯ ರಾತ್ರಿಗೆಲ್ಲ ಸಂಜೆಗೆಲ್ಲ ಯುದ್ಧ ಮುಗಿಸಿದ ಮೇಲೆ ಸ್ನಾನಗಳಲ್ಲಿ ಇಲ್ಲೇ ಮಾಡ್ತಿದ್ರು. ಯಾರು ಭೀಷ್ಮ, ದ್ರೋಣ, ಕೃಪಾ, ಕರ್ಣ, ಅಶ್ವತ್ಥಾಮಾದಿ ಜ್ಞಾನಿಗಳೆಲ್ಲ ಇಲ್ಲೇ ಇಲ್ಲೇ ಈ ತೀರ್ಥದಲ್ಲಿ ಸ್ನಾನ ಮಾಡಿದ್ರು. ಅದಕ್ಕೆ ಈ ತೀರ್ಥಕ್ಕೆ ಅಷ್ಟು ಮಹತ್ವ. ಕುರುಕ್ಷೇತ್ರ ಅಂದ ಸಾಕು, ಅಂಥ ದೊಡ್ಡ ಮಹತ್ವ. ಅಂತ ತೀರ್ಥದ ಪಕ್ಕದಲ್ಲೇ ಕೂತಿದ್ದೇವೆ. ಇಡೀ ಯುದ್ಧ ನಡೆದದ್ದು ಯಾಕೆ? ಇವನೇ ಬೇಕು ಅಂತ. ಇವನೇ ಬೇಕು ಅನ್ನುವರ ಗುಂಪು ಸೇರಿದ್ದಲ್ಲಿ, ಅವರು ಸೇರಿದ ಕ್ಷೇತ್ರದಲ್ಲಿ ಅವರನ್ನೇ ಕೇಳದೆ ಬೇರೆ ಏನೋ ಬೇಕು ಅಂತ ಕೇಳಿದರೆ ತೂ ಅಂತ ಹೋಗಿಲ್ವಾ? ಇಲ್ಲಿದ್ದವರು ಹೋದವರೆಲ್ಲ ಎಲ್ಲೂ ಹೋಗಿಲ್ಲ, ಇಲ್ಲೇ ದಿನಾಗೂ ಬಂದು ಸ್ನಾನ ಮಾಡ್ತಾ ಇದ್ದಾರೆ. ಬ್ರಹ್ಮಾದಿ ದೇವತೆಗಳು ನಾವು ಬರಲಿಕ್ಕೆ ಮೊದಲೇ ಸ್ನಾನ ಮಾಡ್ಕೊಂಡು ಹೋಗ್ತಾರೆ. ನಾನಲ್ಲ ಹೇಳೋದು, ಪುರಾಣ ಹೇಳ್ತಾ ಇದೆ. ಪ್ರತಿ ದಿನ ಬ್ರಹ್ಮಾದಿ ದೇವತೆಗಳು ಬೆಳಗಿನ ಜಾವ 3 ಗಂಟೆ ಆ ಪ್ರಾಂತಕ್ಕೆ ಬಂದು ಪ್ರತಿಯೊಬ್ಬರು ಸ್ನಾನ ಮಾಡಿ ಹೋಗ್ತಾರೆ. ಎಲ್ಲಾ ದೇವತೆಗಳು ಸ್ನಾನ ಮಾಡುವ ತೀರ್ಥ ದಿನಾಗೂ ಸಿಗುತ್ತೆ. ಇಷ್ಟು ಅನುಸಂಧಾನ ಸ್ನಾನ ಮಾಡಿದಾಗ ಬರಬೇಕಲ್ವ? ಮಾಡುವ ಕಾಲಕ್ಕೆ ಬರಬೇಕು. ಅದು ಕೊಟ್ಟಾರೆ ನಮ್ಮ ಜ್ಞಾನ ಎಲ್ಲಿ ಕನೆಕ್ಟ್ ಆಗಬೇಕು? ವರ್ಕಿಂಗ್ ಮೋಡಲ್ಲಿ ಬರಬೇಕು. ಕೆಲಸ ಮಾಡುವಾಗ ಇದೆಲ್ಲ ಬಂದರೆ ಆ ಕಾರ್ಯ ಎಷ್ಟು ಪವರ್ಫುಲ್ ಆಗಿ ಬಿಡುತ್ತೆ ಅದನ್ನೇ ಹೇಳಿದರು. ಬುದ್ಧಿಯುಕ್ತ ಕರ್ಮ ಮಾಡಿದಾಗ ಈ ಜ್ಞಾನ ಇದ್ದವರು ಕರ್ಮ ಫಲಂ ತತ್ವ, ಆ ಕರ್ಮ ಫಲವನ್ನ ಒದ್ದು ಅವರು ಜನ್ಮ ಬಂಧ ವಿನಿರ್ಮುಕ್ತ ಅಂತವರು ಮನೆಯಲ್ಲಿ ಕೂತರು. ಆ ಮನೆಗೆ ಸಕಲ ಕ್ಷೇತ್ರಾಭಿಮಾನಿಗಳು ಬಂದು ನಿಂತು ಬಿಡುತ್ತಾರೆ.
ಅವರ ಮನೆಯೇ ಸಕಲ ಕ್ಷೇತ್ರ, ಅವರ ಮನೆ ನೀರೇ ಸಕಲ ತೀರ್ಥ ಅಂತ ಹೇಳ್ತಾರೆ. ಯಾಕೆ? ಒಂದು ಆಲೋಚನೆ ಬಂತ ಜೀವಿಗೆ, ಏನು ನೀನೇ ಬೇಕು ನೀನೇ ಸಾಕು ಅಂತ ಬಂದ್ರೆ ಎಷ್ಟು ಚೇಂಜ್, ಅದು ಬರಲಿಲ್ಲ ಎಷ್ಟು ಚೇಂಜ್. ಅವನ ಮುಖ ನೋಡಲ್ಲ, ಕಷ್ಟಗಳು ಅಟ್ಟಿಸುತ್ತೆ. ಮತ್ತೆ ಇಷ್ಟು ಸಿಕ್ಕಾಗ ಇನ್ನಾದರೂ ಜೀವನದಲ್ಲಿ ಆಲೋಚನೆ ಬದಲಾಗಬೇಕಾ ಬೇಡ? ನಿಮ್ಮನೆ ಬೆಟ್ಟ ಎತ್ತ ಅಂತ ಹೇಳಿಲ್ಲ, ಏನು ಮಾಡೋ ಅಂತ ಹೇಳಿಲ್ಲ, ಇದ್ದಕ್ಕಿದ್ದಂತೆ ಮಣಿ ಮೈಲಿಗೆ ಏನು ಭೀಕರವಾಗಿ ಮಾಡಿಬಿಡಿ ಅಂತ ಹೇಳ್ತಾ ಇಲ್ಲ. ಏನ್ ಹೇಳಿದೆ? ನಿಮ್ಮೊಳಗೊಬ್ಬ ಕೂತಿದ್ದಾನೆ ನಿಮಗಾಗಿ, ಅವನನ್ನ ಬೇಕು ಅಂತ ಹಂಬಲ ಬರಲಿ ಅಂತ ಹೇಳಿದ್ರು. ಅಷ್ಟು ಬರಬೇಡವೆ, ಬರುತ್ತಲ್ವಾ? ಅದಕ್ಕಂದ್ರು ನಿನ್ನೆ ಒಬ್ಬ ಇಲ್ಲಿ ಅವರು ಹಾಡು ಹೇಳ್ತಾ ಇದ್ರು, ಈ ಭಜನೆ ಮಾಡ್ತಾರಲ್ಲ, ಆ ಭಜನೆ ಮಾಡುವಾಗ ಇಲ್ಲಿ ಹಾಡು ಹೇಳಿದ್ರು, ಅಲ್ಲಿ ಸ್ನಾನ ಮಾಡುವಾಗ ಒಬ್ಬರು ಹಾಡು ಹೇಳ್ತಾ ಇದ್ರು, ಹೇ ಸ್ವಾಮಿ ಎಷ್ಟು ಚೆನ್ನಾಗಿದೆ ಆ ಪದ, ಮನಸ್ಸು ಸೆಳೆದು ಬಿಡ್ತು ನನಗೆ. ಹೇಳಿದ್ರು, ನೀನು ದೊಡ್ಡವನೆಂಬ ಬುದ್ಧಿ ಕೊಡು, ನಿನ್ನಲ್ಲಿ ಭಕ್ತಿ ನೀನೇ ಕೊಡಬೇಕು. ನನಗೊತ್ತು ಬರಲ್ಲ, ನಿನ್ನ ಬೆಲೆ ನೀನೇ ತಿಳಿಸಿಕೊಡು, ನಿನ್ನ ಶರಣಾಗತಿ ನೀನೇ ಕೊಡು, ನಮ್ಮ ತಲೆ ಸೆಟದೇ ಇಡುತ್ತೆ, ನೀನಾಗಿ ತಲೆ ಬಗ್ಗಿಸು. ಹೇಗೆ ಕೂಸಿರುತ್ತೆ, ಅದಕ್ಕೆ ನಮಸ್ಕಾರ ಮಾಡಬೇಕು ಅಂತ ಗೊತ್ತಿರಲ್ಲ, ಏನಿರಲ್ಲ. ಅದನ್ನು ದಾಸರು ಸುಂದರವಾಗಿ ಹೇಳ್ತಾರೆ, ತಾಯಿ ಅದಕ್ಕೆ ಆಶೀರ್ವಾದ ಮಾಡಬೇಕು ಅಂತ ತಾಯಿಗಿರುತ್ತೆ. ಅಂತ ಕಾಲಕ್ಕೆ ತಾನೇ ಅದರ ತಲೆ ಬಗ್ಗಿಸಿ ತನ್ನ ಕಾಲ್ ಮೇಲೆ ಹಾಕೊಂಡು ಆಶೀರ್ವಾದ ಮಾಡ್ತಾಳಂತೆ. ಅಂದ್ರೆ ತನ್ನ ಕಾಲ್ ಮೇಲೆ ಹಾಕೋಬೇಕೆಂಬ ದೃಷ್ಟಿ ಇಲ್ಲ, ಆಶೀರ್ವಾದ ಮಾಡಬೇಕೆಂಬ ದೃಷ್ಟಿ. ಹಾಗೆ ಭಗವಂತನ ಶರಣಾಗತಿ ಭಗವಂತನೇ ಕೊಡಬೇಕು, ಅದಕ್ಕೆ ಶರಣಾಗತನ ಕೂಡ. ಸ್ವಾಮಿ ಇಷ್ಟು ಕಾಲ ಈ ಜೀವನ ಹಾಳಾಯಿತು ಹಾಳಾಯಿತು, ಇನ್ನಾದರೂ ನಿನ್ನ ಚಿಂತನೆ ಕೊಡು, ನೀನೇ ಕೊಡಬೇಕು. ಇಲ್ಲ, ಯಾಕಂದ್ರೆ ದೇವ ನಿನ್ನಯ ಭಕ್ತಿ ಕಂಡರೆ ಬಾರದು ಕಲಿತರೆ ಬಾರದು ಪುರಂದರ ವಿಫಲ ನಿನ್ನ ದಯವಾದ ಜನಕ. ಎಷ್ಟು ಊಟ ಮಾಡಿದ್ರು ಏನು ಮಾಡಿದ್ರು ಅವನ ಪೂಜಾ ಅಂತ ಮಾಡೋಣ, ಸ್ನಾನ ಮಾಡಿದ್ರು ಅವನ ಪೂಜಾ, ವಸ್ತ್ರ ಉಟ್ಟರು ಅವನ ಪೂಜಾ, ಊಟ ಮಾಡಿದ್ರು ಅವನ ಪೂಜಾ, ತಿರುಗಾಡಿದ್ರು ಬಾ ನನ್ನ ಜೊತೆಗೆ ಬಾ ತಿರುಗಾಡೋಣ, ನನ್ನ ಜೊತೆಗೆ ಬಾ ತಿರುಗಾಡೋಣ, ಬಾ ಮಲಗೋಣ, ಬಾ ತಿನ್ನೋಣ, ಎಲ್ಲದರಲ್ಲಿ ಅವನಿದ್ದಾನೆ. ಅವನು ಸರದನ, ನಮ್ಮ ಪರ್ಸನಲ್ ಲೈಫ್ ಇಲ್ಲೇ ಇಲ್ಲ, ಎಲ್ಲಿರುತ್ತೆ ಕಾದಲ್ಲಿರುತ್ತೆ. ಯಾವ ಘಾಟ್ ಬೇಕು ನೋಡ್ಕೊಳ್ಳಿ, ಮಣಿಕರ್ಣಿಕಾ ಘಾಟ್ ಬೇಕಾ ಹನುಮಾನ್ ಘಾಟ್ ಬೇಕಾ, ಅಲ್ಲಿರುತ್ತೆ. ಪರ್ಸನಲ್ ಲೈಫ್ ಅಂದ್ರೆ ಅಲ್ಲೇ ಇರುತ್ತೆ, ಅವನು ಬಿಟ್ರೆ ಅವನಿದ್ರೆ ಎಲ್ಲಿ ಬೇಕಾದ್ರೂ ಇರುತ್ತೆ ಎಂಬಲ್ಲಿಗೆ ಶ್ರೀಕೃಷ್ಣ ಪಡಿಸ್ತಾನೆ.